ದಿಕ್ಕಿನಿಂದ ನೀವು ಎಲ್ಲಾನು ಪ್ರಸಾರ ಮಾಡ್ತಾ ಇದ್ರಿ, ಮತ್ತು ಮಾಧ್ಯಮದ ಮಿತ್ರರು ಎಲ್ಲಾನು ತಮ್ಮ ತಮ್ಮ ದಿನಪತ್ರಿಕೆಯಲ್ಲಿ ಬರಿತಾ ಇದ್ರಿ, ಸೋಷಿಯಲ್ ಮೀಡಿಯಾಲೆಲ್ಲ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಸಿನಿಮಾದ ಒಂದು ಸೆಲೆಬ್ರಿಟಿ ಶೋ ಆಯ್ತು, ಸಿನಿಮಾ ಬಗ್ಗೆ ಬಹಳ ಅದ್ಭುತವಾದ ಪ್ರತಿಕ್ರಿಯೆ ಬಂದಿದೆ. ಇನ್ನು 2 ಡೇಸ್ ಅಲ್ಲಿ ಬೆಳಗಾದ್ರೆ ಗುರುವಾರ ಆಗತ್ತೆ, ಬೆಳಗ್ಗೆ ಶೋ ನಿಮ್ಗೆಲ್ಲ ಏರ್ಪಾಟ್ ಮಾಡ್ತೀವಿ. ಮೊನ್ನೆ ಕೂಡ ನಮ್ಮೆಲ್ಲ ಮಾಧ್ಯಮದ ಎಲೆಕ್ಟ್ರಾನಿಕ್ ಮಾಧ್ಯಮದ ಮತ್ತು ಯೂಟ್ಯೂಬರ್ಸ್ ಎಲ್ಲ ಬಂದಿದ್ರು. ತುಂಬಾ ಅನಿವಾರ್ಯ ಕಾರಣದಿಂದ ಒಳಗ್ ಬರಕ್ಕಾಗಲಿಲ್ಲ, ಬಿಡಕ್ಕಾಗಲಿಲ್ಲ, ಏನು ಅನ್ಕೋಬೇಡಿ ದಯವಿಟ್ಟು. ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಅದು, ನಾವೇನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಂತದ್ದು. 3ನೇ ತಾರೀಕು ನಿಮಗಾಗೇನೆ ಒಂದು ಶೋ ಏರ್ಪಾಟ್ ಮಾಡ್ತಾ ಇದೀವಿ. ನಿಮ್ ಜೊತೆ ರಾಧಿಕಾ ಮೇಡಮ್ ಇರ್ತಾರೆ, ಅವತ್ತು ಕೂಡ ಹೇಳಿದ್ರು ಮಾಧ್ಯಮ ಜೊತೆ ಸಿನಿಮಾ ನೋಡ್ತೀನಿ ಅಂತ ಹೇಳಿ. ಈಗ ನಾಡದ್ದು ಗುರುವಾರ 3ಕ್ಕೆ ರಿಲೀಸ್ ಆಗ್ತಾ ಇದೆ, ಅದಕ್ಕಿಂತ ಮುಂಚೆ 2 ಸಾಂಗ್ ಮತ್ತು ಒಂದು ಟೈಲರ್ ನೋಡ್ಕೊಂಡ್ಬಂದು ವೇದಿಕೆ ಕಾರ್ಯಕ್ರಮ ಶುರು ಮಾಡೋಣ. ಥ್ಯಾಂಕ್ ಯು. ಈ ತರದ ಒಂದು ಕತೆ ಮಾಡಿದ ಶ್ರೀಜೆ ಅವ್ರು ಹೆಂಗ್ ಮಾಡಿದ್ರು ರಮೇಶ್ ಸರ್ಗೆ, ಈ ತರದ ರಮೇಶ್ ಸರ್ ಅವ್ರ ಕ್ಯಾರೆಕ್ಟರ್ಗೆ ಅದು ಏನು ಅಂತ ಹೇಳೋದು ಗೊತ್ತಾಗಲ್ಲ. ವಿದ್ಯಾವಂತರು ದಿಕ್ತಪ್ಪರು ದೇವನು ದೇವನ ಇಬ್ಬನು ಮಾರಿಸ್ಬಿಡ್ತಾರೆ. ಆ ತರದೊಂದು ಕ್ಯಾರೆಕ್ಟರ್ ಅವರು ಶ್ರೀಜೆ ಮಾಡಿದ್ದು. ಆಮೇಲಿಂದ ಇನ್ನ ರವಿವರ್ಮ ಮಾಸ್ಟರ್ ನಾರ್ಮಲ್ ಆಗಿದ್ರೆ ಬಿಡಲ್ಲ ಅವರು, ಬೆಟ್ಟ ಗುಡ್ಡ ಜೀಪ್ ಗೀಪ್ ಎಲ್ಲ ಆಡ್ ಮಾಡ್ಬಿಡ್ತಾರೆ. ಇನ್ನು ದೇವ್ರ ಕೈಗೆ ಸಿಕ್ಕರೆ ಬಿಡ್ತಾರ ಇವರು. ಬಹಳ ಜನ ಮಾಡಿಸಿದ ಮಾಸ್ಟ್ರೆ ನಿಜವಾಗ್ಲೂ. ನನ್ಗೆ ನನ್ ಸೀಜನ ಕೇಳ್ಬೇಕು ಆ ಪದಗಳು. ಇರೋಬ್ಬರ ದೇವ್ರ ಎಟ್ಟಿಲಕ್ಕಮ್ಮ ಆಲಕ್ಕಮ್ಮ ಏಲಕ್ಕಮ್ಮ ಎಲ್ಲ ಒಂದು ಕರ್ನಾಟಕದಲ್ಲಿ 3 ಮೂಲೆ ದೇವ್ ಒಬ್ ದೇವ್ರನ್ನು ಬಿಟ್ಟಿಲ್ಲ, 8 ದೇವ್ರನ್ನೆಲ್ಲ ಬರೆದು ಬಿಟ್ಟಿದ್ದಾರೆ. ನಾನು ಅವಾಗಲೇ ಕೇಳಿಸ್ದಂಗೆ ಅನ್ಕೊಂಡ್ವಿ ಇದೆಲ್ಲ ಎಲ್ಲಿ ಹುಡ್ಕೋರಿ ಅಂದ್ಬಿಟ್ಟು ಬಹಳ ಅದಕ್ಕೆ ತುಂಬಾ ಶ್ರಮ ತಗೊಂಡಿದ್ದಾರೆ. ಇನ್ನ ರಾಧಿಕಾ ಅವ್ರದ್ದು ನಾವು ಫಸ್ಟ್ ಡೇ ಸ್ಮಶಾನಕ್ಕೆ ಹೋದಾಗ ಮಾಡಬೇಕು ಅಂತ ರಮೇಶ್ ಸರ್ ನಾನಿಬ್ರು ಒಂದು 6:30 ಗಂಟೆಗೆ ಹೋದ್ವಿ. ಪಾಪ ಹೋಗಿ ಆಗಾಯ್ತು ಹೀಗಾಯ್ತು ಹಂಗಾಯ್ತು 10, 11, 12 ಆಯ್ತು ನಮ್ಗೆ ಕರಿತಾನೆ ಇಲ್ಲ, ನಾನು ಯಾಕೆ ಅಂತ ಸೀಮ್ ಕೇಳಿದ್ರೆ ರೆಡಿ ಆಗ್ತಿದ್ದಾರೆ ಸರ್ ಅಂದ್ರು. ಆಮೇಲಿಂದ ಹೌದು ಅಂದ್ಬಿಟ್ಟು ನಾವು ಹೋಗಿ ಹೊರಗೆ ಮಂದಿ ಎದ್ರಕಂಡ್ವಿ, ಹೊರಗಡೆ ಹೆಂಗಪ್ಪ ಕುತ್ಕೊಳ್ಳೋದು, ಕಾಕ್ಸ್ಟಮ್ ಸ್ಮಶಾನ ಬೇರೆ, ಎಲ್ಲ ಖಾಲಿ ಆಗ್ಬಿಟ್ಟಿದ್ರು ಪಾಪ ಆತ್ಮಗಳು, ಯಾವೂ ಇರಲಿಲ್ಲ. ಇವ್ರು ರೆಡಿಯಾಗಿ ಈಚೆ ಬಂದ ಇವ್ರು ರೆಡಿಯಾಗಿ ಈಚೆ ಬಂದ ತಕ್ಷಣನೇ ಎಲ್ಲ ಅವೆಲ್ಲ ಪ್ರೇಕ್ಷಕರು ಆಗ್ಬಿಟ್ಟಿದ್ರು ಪಾಪ ಇವ್ರನ್ನ ನೋಡಕ್ಕೆ ಎಲ್ಲ ಆತ್ಮಗಳು. ನಮ್ಗೆನೆ ಬಹಳ ಖುಷಿ ಆಯ್ತು ಅದನ್ನ ನೋಡಿ. ಇಷ್ಟ ಅಂದ್ರೆ ಸುಮಾರು ನಾವೆಲ್ಲ ಕೇಳಿದ್ವಿ ಯಾವ್ಯಾವ್ದನ್ನ ಬೇರೆ ತರದ್ದು ಈ ಮಾಸ್ಕ್ ಮೇಕಪ್ ಅದಕ್ಕೆ ಇದಕ್ಕೆ ಲ್ಯಾಟೆಕ್ಸ್ ಮೇಕಪ್ಗೆಲ್ಲ ಒಂದಷ್ಟು ಸಿಗುತ್ತೆ ಅಂತ. ಇವರು ಪ್ರತ್ಯಕ್ಷ ಒಂದೊಂದ್ಸ ಶಾರ್ಟೇ ತಗ್ದಿಲ್ಲ ಅಂತ ಕಾಣುತ್ತೆ ಅಲ್ವಾ. ಬೆಳಗಿದ್ದಾವ 3:30 ನೀವು ಹಂಗೆ ಹೋಗಿದ್ದೀರಾ, ಪ್ರಾಬ್ಲಮ್ ಆಗಿದ್ದಲ್ವ ಬಂದು ಆತ್ಮಗಳಂಗಾರ ಅವ್ ನಿಮ್ಮ ಹತ್ರಕ್ಕೆ. ಅದ ನಮಗ್ ಗೊತ್ತಿಲ್ಲ, ನಮಗ್ ನಿಜ ಗೊತ್ತಿಲ್ಲ. ಹೌದು ಹಂಗ ಆವಾಹನೆ ಮಾಡ್ಕೊಂಡು ಆ ತರದ್ ನಿಜವಾಗ್ಲೂ ನಿನ್ನೆ ಶೋನ ನೋಡಿದಾರೆ ಸುಮಾರು ಜನ. ಅದೇ ನಾವು ಹೇಳ್ದಂಗೆ ಈ ಭೈರಾದೇವಿ ಈ ಸಬ್ಜೆಕ್ಟ್ ಆಗ್ಬೋದು, ಈ ತರದ ಪಾತ್ರ ಆಗ್ಬೋದು, ಇದನ್ನ ಸೃಷ್ಟಿ ಮಾಡಿದಂತ ನಮ್ಮ ಡೈರೆಕ್ಟರ್ಗೆ ಆಗ್ಬೋದು. ಆಮೇಲೆ ಇದನ್ನ ನಾವು ಇದು ಬರೀ ಇಲ್ಲಿಗಲ್ಲ, ಇದು ತುಂಬಾ ಜರ್ನಿ ಮಾಡ್ಸುತ್ತೆ ನಮ್ಗೆಲ್ಲರನ್ನು. ಎಲ್ಲೆಲ್ಲೋ ಕರ್ಕೊಂಡೋಯ್ತು ಆ ಯಾನಾಗ ಹೋದ್ವಿ, ಆ ಯಾನದ ಕೊರಕ್ಲು ಪರಕ್ಲು ಸಂಧಿಗಳು ಪಾರವಾಡ ಗಿರವಾಡ ಓಡಾಡೋ ಜಾಗದಲ್ಲಿ ನಾವು ಓಡಾಡ್ಕೊಂಡು ಆಮೇಲೆ ಕಾಶಿ ಬಿಡಿ, ಕಾಶಿದು ಇನ್ನೊಂದು 5-6 ದಿವಸ ಇದ್ದಿದ್ರೆ, ನಾವು ಇನ್ನೊಂದು 2-3 ದಿವಸ ಇದ್ದಿದ್ರೆ ನಮಗೂ ಒಂಥರ ವೈರಾಗ್ಯ ಶುರು ಆಗೋದು, ಇಲ್ಲ ಏನ್ ಬಿಡೋಣಪ್ಪ ಅಂತ ಅನಿಸ್ಬಿಡೋದು. ಯಾಕಂದ್ರೆ ಅಷ್ಟು ಅದು ತುಂಬಾ ಕಾಸ್ಮಿಕ್ ಅನ್ಸಿರೋಂತ ಜಾಗ, ಅದಕ್ಕೆ ನಾವು ಸಾಕಷ್ಟು ಹೋಗಿದ್ವಿ. ಬಟ್ ಇದು ಇದೇ ಪಾತ್ರಕ್ಕೆ ಹೋದಾಗ ಆ ಕಾಶಿ ಇದು ಆಗ್ಬೋದು ಮಿಕ್ಕಿದ್ದು ಅದನ್ನೇ ಇಡಿಯಾಗಿ ಪೂರ್ತಿ ಅದರದ್ದು ಆ ಗುಹೆ ಸೆಟ್ನ ಕಂಠೀರವದಲ್ಲಿ ಹಾಕಿದ್ರು ರವಿ ಅವರು, ಯಾದವ್ ಜಾಧವ್ ಅವರು. ಅಯ್ಯಪ್ಪ ನಮ್ಗೆ ಅಲ್ಲೇ ಇದಾರೆ ಸರ್, ಇಲ್ಲಿ ಅಲ್ಲೇ ಇದಾರಲ್ಲ, ಆ ತಲೆ ಬುರುಳೆಲ್ಲ ಎಲ್ಲಿ ಹುಡ್ಕೊಂಬಂದ್ರಪ್ಪ ಅಷ್ಟೊಂದು. ನಿಜವಾಗ್ಲು ಎಂಬ ಒಂದು ಬೇರೆ ತರದ ಪ್ರಯತ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಹಾಗಾಗಿ ನೆನ್ನೆ ನೋಡಿದವ್ರಿಗೇನಾದ್ರು ಒಂದ್ ರೀತಿ ಇಷ್ಟ ಆಗಿದೆ. ಅನೂರ್ಗೆ ಕಂಗ್ರಾಚುಲೇಷನ್, 25 ವರ್ಷ ಆಯ್ತಲ್ವಾ, ಎಂತೆಂತ ಪಾತ್ರಗಳು ಮಾಡಿದ್ರು ನೋಡಿ. ರಮೇಶ್ ಸರ್ಗೂ ವಯಸ್ಸಾಗಿಲ್ಲ, ಇವ್ರಿಗೂ ವಯಸ್ಸಾಗಿಲ್ಲ, ಎಲ್ಲ ಹೆಂಗ್ ಟೀಮ್ ಇದು ರಾಧಿಕಾ ಅವರಿಂದ ಸೇರ್ಕೊಂಡು ಎಲ್ಲಾರ್ದು ನಮ್ದೇ ಸ್ವಲ್ಪ ಹೆಂಗೋ ಬಹಳ ಖುಷಿ ಆಗುತ್ತೆ ಈ ತರದೊಂದು ಸಿನಿಮಾದೊಳಗೆ ಕೆಲ ಸೇರ್ಕೊಂಡು ಕೆಲಸ ಮಾಡೋದು. ಇದು ಬಹಳ ದೊಡ್ಡ ಲಾಂಗ್ ಜರ್ನಿ, ಸುಮಾರು ಒಂದು 5 ವರ್ಷ ಮಾಡಿದ್ರೆ ನಾ ಬಲ. ಹೌದು ಅದು ಮಾಡ್ತಾನೆ ಇದ್ರು ಅಂದ್ರೆ ಇಲ್ಲ ಅದು ರಿಸರ್ಚ್, ನಾನು ರಿಸರ್ಚ್ ಶೂಟಿಂಗ್ ಬೇಗ ಮಾಡಿದ್ವಿ ರಿಸರ್ಚ್. ಹಂಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾನುಭೂತಿ ಮತ್ತೆ ಎಲ್ಲ ರೀತಿಯಿಂದ ಯೂಟ್ಯೂಬ್ನವರೇ ಹೂವಕ್ಕೆ ನಮ್ಗೆ ಅಷ್ಟೇ ಎಲ್ಲರಿಗೂ ಎಲ್ಲ ಮಿತ್ರರಿಗೂ ಎಲ್ಲರಿಗೂ
ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ ಈ ತರದೊಂದು ಪ್ರಯತ್ನಕ್ಕೆ ಬಹಳ ದೊಡ್ಡ ಪ್ರಯತ್ನ. ತುಂಬಾ ತುಂಬಾ ತುಂಬಾನೇ ನಿರ್ಮಾಪಕರಾಗಿ ರಾಧಿಕಾ ಅವರು, ಅದು ಅದು ಅಲ್ಲಿ ಬೀರುಲ್ಲಿ ಎಷ್ಟು ಶ್ರಮ ಹೋಯ್ತು, ಅವರು ಫಿಸಿಕಲಿ ಕೂಡ ಅಷ್ಟೇ ಎನರ್ಜಿಯಾಗಿ ಮಾಡಿದ್ದಾರೆ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸಿಗ್ಲಿ ಅಂತ ಕೇಳ್ತಾ, ಒಳ್ಳೇದಾಗ್ಲಿ ನಮಗೂ ನಿಮ್ಗೂ ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಹೋದಾಗ್ಲೇ ಅವ್ರ ಮೇಕಪ್ ನೋಡಿದಾಗ್ಲೆ ನನಗೆ ಗೊತ್ತಾಗಿದೆ ಈ ರೀತಿ ಇರ್ತದೆ ಅಂತ. ಬಟ್ ಏನಂತಂದ್ರೆ ನಾನು ಲೇಡಿ ಆಕ್ಷನ್ ನ ಕೊರಿಯೋಗ್ರಾಫ್ ಮಾಡಿರೋದು ಇದು ಎರಡನೇದು. ಒಂದು ಮಾನಶ್ರೀ ಮ್ಯಾಮ್ ಒಂದ್ಸರಿ ಮಾಡಿದ್ದೆ, ಅದ್ ಬಿಟ್ಟರೆ ನೆಕ್ಸ್ಟ್ ರಾಧಿಕಾ ಅವ್ರದ್ದು ಮಾಡಿದ್ದು. ಬಟ್ ನನಗೊಂದು ಚಾಲೆಂಜಿಂಗ್ ಆಗಿತ್ತು, ಯಾಕಂದ್ರೆ ಕಥೆಯಲ್ಲಿ ಅವ್ರ ಕ್ಯಾರೆಕ್ಟರ್ ಮತ್ತೆ ಆ ಕ್ಯಾರೆಕ್ಟರ್ ಸಂಬಂಧ ಪಟ್ಟಂಗೆ ಒಂದು ಕೊರಿಯೋಗ್ರಾಫ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಬಟ್ ಅವ್ರು ನಿಜವಾಗ್ ಹೇಳ್ಬೇಕಂತಂದ್ರೆ ಯಾವ್ದ್ರಲ್ಲೂ ಅವ್ರನ್ನ ಹೆಂಗ್ ಹೇಳೋದಂತ ನನ್ಗೆ ಗೊತ್ತಿಲ್ಲ, ಯಾವ್ದ್ರಲ್ಲೂ ಅವರು ಇಲ್ಲ ಅನ್ನೋ ಒಂದು ಪದ ಅವ್ರ ಹತ್ರ ಇಲ್ಲ ರಾಧಿಕಾ ಮ್ಯಾಮ್ ಹತ್ರ. ಅಂದ್ರೆ ಅವ್ರದ್ದು ಡ್ಯಾನ್ಸು ನೀವು ನೋಡಿದ್ರಿ, ಫೈಟ್ಸು ನೀವು ನೋಡಿದ್ರಿ, ಇವಾಗ ಫೈಟ್ಸ್ ನೋಡಾಗೋಯ್ತು ಆಕ್ಚುಲಿ ಹೇಳ್ಬೇಕಂದ್ರೆ, ನೀವು ನೋಡಿ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಅವರು ಆಕ್ಷನ್ ಮಾಡಿದ್ದಾರೆ ಇದರಲ್ಲಿ. ಬಟ್ ಎಂಟೈರ್ ಟೀಮ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ತನ ರಂಗಣ್ಣ ಹೇಳ್ದಂಗೆ ಅವಾಗಿಂದ ಅವ್ರು ಮಾಡ್ಕೊಂಬಂದಿರೋದು ಏನಂದ್ರೆ, ನಾನು ಯಾವಲ್ಲೋ ಮಾಡಿದ ಫೈಟ್ ಅಂತ ಅನ್ಕೊಂಡೆ. ಬಟ್ ಅವ್ರು ಮಾಡಿದ ರಿಸರ್ಚ್ ಒಂದು ಪಾಯಿಂಟ್ ಕೂಡ ಡೈರೆಕ್ಟರ್ ಅದ್ ಏನ್ ಬೇಕೋ ಅದು ಬೇಕೇ ಬೇಕು ಅಂತ ಆಟ ಮಾಡ್ಕೋತ ಅಂತ ಇದೆ, ಎಲ್ಲೂ ಅಪ್ಪ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಬಟ್ ಅದಕ್ಕೆ ತಕ್ಕನಾಗೆ ರವಿ ಅವರು ಅವ್ರಿಗೆ ಸಹಕಾರ ಕೊಟ್ಟು ಒಂದು ಅದ್ಭುತವಾದಂತ ಒಂದು ಚಿತ್ರ ಇದ್ ಮಾಡಿದೀವಿ. ನಿಮ್ಮೆಲ್ಲ ಸಹಕಾರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ಕೊಂತೀನಿ. ಬಟ್ ರಮೇಶ್ ಸರ್ ಇದಾರೆ, ರಮೇಶ್ ಸರ್ ಜೊತೆ ನಾನು ಮಾಡಕ್ಕಾಗಲಿ ಇದರಲ್ಲಿ. ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಮಾಸ್ಟರ್. ಶ್ರೀಜಯ್ ಸರ್, ಸಿನಿಮಾ ಬಗ್ಗೆ ಯಾರು ಮಾಧ್ಯಮದಲ್ಲಿ ಕರೆಕ್ಟ್ ನಿಮ್ಗೆ ಸಿಕ್ಕಿಲ್ಲ, ತುಂಬಾ ದಿವಸಗಳಾಗೋಗಿತ್ತು, ಅವತ್ತೆಲ್ಲ ಮಂತ್ರಿ ಮನೆ ಇವೆಂಟ್ ಆಯ್ತು ಮುಗಿಸ್ಕೊಂಡು ಹಂಗೆ ಹೊರಟುಬಿಟ್ವಿ, ಒಂದಷ್ಟು ಮಾಹಿತಿನ ಶೇರ್ ಮಾಡಿ ಸರ್ ಪ್ಲೀಸ್. ಆಕ್ಚುಲಿ ಕತೆ ಉಟ್ಕೊಂಡಿದ್ದೆ ಒಂದು ಅಚಾನಕ್ ಆಗಿ, ಅಂದ್ರೆ ನಾನು ತುಂಬಾ ಬುಕ್ಸ್ಗಳು ಓದ್ತೀನಿ, ಒಂದಷ್ಟು ಆರ್ಟಿಕಲ್ಸ್ ಅದು ಇದೆಲ್ಲ ನೋಡಿದ್ದೆ, ಎಲ್ಲೋ ಒಂದ್ ಕಡೆ ಈ ಮಹಿಳಾ ಆಗೋರಿ ನೀವು ಮನೆ ಹತ್ರ ಬಂದ್ಬಿಡಿ ಅಂತ ಅಂದ್ರು. ನಾನು ಸರಿ ಸರ್ ಆಯ್ತು ಬರ್ತೀನಿ ಅಂತಂದೆ. ಈಗ್ಲೇ ಬರ್ಲಾ ಅಂತಂದೆ, ಬೇಡ ಬೇಡ ನೀವೊಂದ್ ಕೆಲಸ ಮಾಡಿ, ನಾವ್ ಈಗ ಮಂಗಳೂರಿಂದ ಹೊರಟಿದೀವಿ, ನೀವು ಸೀದಾ ಡಾಲರ್ಸ್ ಕಾಲೋನಿ ಮನೆ ಹತ್ರ ಬಂದ್ಬಿಡಿ ನಾಳೆ ಅಂತಂದ್ರು. ನೆಕ್ಸ್ಟ್ ಡೇ ಹೋದೆ, ನಾನು ಅಂದ್ಕೊಂಡೆ ಬೇರೆ ಯಾರೋ ಹೀರೋ ಇರ್ಬೋದು, ಬೇರೆ ಯಾರಿಗೋ ಏನೋ ಕತೆ ಹುಡುಕ್ತಾ ಇದಾರೆ ಅಂತ. ಆಮೇಲೆ ಸರ್ ಹೇಳಿದ್ರು, ಇಲ್ಲ ಮೇಡಮ್ನೇ ಇಟ್ಕೊಂಡು ನೀವು ಒಂದು ಕಾನ್ಸೆಪ್ಟ್ ಮಾಡ್ಬೇಕು ಅಂತ ಅಂದ್ರು. ನೈಟ್ ಫೋನ್ ಮಾಡಿದಾಗ ಸರಿ ಸರ್ ಆಯ್ತು ಅಂತ ಅಂದ್ಬಿಟ್ಟು, ನನ್ನ ಹತ್ರ ಫಿಮೇಲ್ ಓರಿಯೆಂಟೆಡ್ ಕತೆ ಇಲ್ಲ, ನಿಮಗ್ ಗೊತ್ತು ನಾನು ಆರೆಕ್ ಸೂರಿ ಮಾಡಿದ್ದೆಲ್ಲ ಒಂದು ರೌಡಿಸಮ್ ರಾ ಸಬ್ಜೆಕ್ಟು, ಒಂದು ಬೇರೆ ತರನೇ ಇರ್ಲಿ ಅಂತ. ಫಿಮೇಲ್ ಓರಿಯೆಂಟೆಡ್ ಏನ್ ಮಾಡೋದು, ಏನು 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 ಮೇಡಮ್ ಅಂತಂದ್ರೆ ನಮ್ಮ ಮೈಂಡಿಗೆ ಬರೋದು ಫಿಮೇಲ್ ಓರಿಯೆಂಟೆಡ್ ಅಂತ. ಸರಿ ಆಮೇಲೆ ಏನ್ ಮಾಡಿದೆ ಯೋಚನೆ ಮಾಡಿ, ಜಸ್ಟ್ ಅಲ್ಲೇ ಒಂದು ನೈಟ್ ಅಂಡ್ ನೈಟ್ ಒಂದು ಔಟ್ ಲೈನ್ ರೆಡಿ ಮಾಡ್ಕೊಂಡೆ ಸರ್. ರೆಡಿ ಮಾಡ್ಕೊಂಡು ಏನ್ ಮಾಡಿದೆ, ಟಕ್ ಅಂತ ನಾನು ಸಾರಿ ಫೋನ್ ಮಾಡಿದೆ. ಬಂದಾಗ ಅವಾಗ ಪರಿಚಯ ಆಗಿದ್ದು ನನಗೆ ರವಿ ಸರ್, ಮನೇಲೆ ಪರಿಚಯ ಆದ್ರು. ಪರಿಚಯ ಆದ್ಮೇಲೆ ಸುಮ್ಮನೆ ಕೂತ್ಕೊಂಡೆ, ಕಾಫಿ ಕುಡ್ಕೊಂಡು ಸುಮ್ಮನೆ ಕೂತಿದ್ದೆ. ನಾನು ಅಂದ್ಕೊಂಡೆ ಸರ್ ರವಿ ಸರ್ ಯಾದವ್ ಸರ್ ಇಬ್ರು ಕತೆ ಕೇಳ್ತಾರೇನೋ ಅಂತ ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ. ಸರ್ ಸ್ಟಾರ್ಟ್ ಮಾಡ್ಲ ಸರ್ ಹೇಳ ಸರ್, ಇಲ್ಲ ಇಲ್ಲ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂದ್ರು. ನಾನು ಸರಿ ಸರ್ ಆಯ್ತು ಅಂತ ಹಾಗೆ ಕೂತ್ಕೊಂಡಿರ್ಬೇಕಾದ್ರೆ ಸಡನ್ ಆಗಿ ಬನ್ನಿ ಎದ್ ಬನ್ನಿ ಇಲ್ಲಿ ಅಂತಂದ್ಬಿಟ್ಟು ಡೈನಿಂಗ್ ಹಾಲ್ ಹತ್ರ ಹಾಲಕ್ ಕರ್ಕೊಂಡೋದ್ರು ಪಕ್ಕದಲ್ಲಿ. ನಾನು ನೋಡ್ತೀನಿ, ನೋಡಿದ್ರೆ ಮೇಡಮ್ ಮೆಟ್ಲಿಂದ ಹಿಡಿದು ದಡ ದಡ ಅಂತ ಹಿಂಗೆ ಬರ್ತಾ ಇದ್ದಾರೆ. ನಾನು ನೋಡಿದ ತಕ್ಷಣ ಅಯ್ಯೋ ಇದೇನಪ್ಪ ಇದು, ನಾನು ಪ್ರಿಪೇರ್ ಆಗಿಲ್ಲ, ಜಸ್ಟ್ ಒಂದು ಔಟ್ಲೈನ್ ಹೇಳೋಣ ಚರ್ಚೆ ಮಾಡೋಣ ಅಂತ ಬಂದರೆ ಆಲ್ರೆಡಿ ಮೇಡಮ್ನೇ ಸಿಟ್ಟಿಂಗ್ ಕೂರಿಸ್ತಾ ಇದ್ದಾರೆ. ಯಾಕಂದ್ರೆ ಯಾರು ಅಷ್ಟು ಸುಲಭವಾಗಿ ಡೈರೆಕ್ಟ್ ನಮಗೆ ಕೂರಿಸೋದಿಲ್ಲ, ಜಸ್ಟ್ ಅವ್ರ ಕಡೆಯವ್ರು ಯಾರಾದರೂ ಒಬ್ರು ಕೇಳಿ ಆಮೇಲೆ ಇದು ಮಾಡ್ಕೊಳ್ತಾರೆ, ಅವಕಾಶ ಮಾಡ್ಕೊಳ್ತಾರೆ. ಸರಿ ಆಯಿತು, ಎದುರುಗಡೆ ಕೂತ್ಕೊಂಡ್ರು. ನಾನು ಮೇಡಮ್ ಹತ್ರ ಫಸ್ಟ್ ಟೈಮ್ ನೋಡಿದ ತಕ್ಷಣ ಮೇಡಮ್ಗೆ ಹೇಳಿದೆ, ಮ್ಯಾಮ್ ಅಂತಂದ್ಬಿಟ್ಟು ಒಂದಷ್ಟು ಹೇಳಿದೆ. ಹೇಳಿದ ತಕ್ಷಣ, ಇಲ್ಲ ಇಲ್ಲ ನನ್ಗೆ ಏನಾದ್ರು ಒಂದು ಎಕ್ಸ್ಟ್ರಾಆರ್ಡಿನರಿ ಆಗಿದ್ರೆ ಮಾತ್ರ ನನಗೆ ಇದೆಲ್ಲ ನಾರ್ಮಲ್ ತರ ಆಗೋಯ್ತು. ಹಾರರ್ ಇತ್ತು ಅದರಲ್ಲೂ, ಹಾರರ್ ಕಂಟೆಂಟ್, ಯಾಕಂದ್ರೆ ಮೇಡಮ್ಗೆ ಹಾರರ್ ಇಷ್ಟ ಅನ್ನೋದು ಯಾರೋ ಒಂದು ಇಂಟ್ ಕೊಟ್ಟಿದ್ರು ನನಗೆ, ಹಾಗಾಗಿ ಹಾರರ್ನೇ ಮಾಡ್ಕೊಂಡು ಹೋಗಿದ್ದೆ ಹಾರರ್ ಕಾನ್ಸೆಪ್ಟ್. ಆಮೇಲೆ ಅದು ಆಗ್ಲಿಲ್ಲ. ಆಮೇಲೆ ರವಿ ಸರ್ ಎದ್ ಬಂದ್ಬಿಟ್ಟು, ಸರಿಯಪ್ಪ ನೀವು ನೋಡಿ ಆಯ್ತು ಅಂತಂದ್ರೆ ಮಾಡ್ಕೊಂಬನ್ನಿ, ಒಂದು 10 ಡೇಸ್ ನೋಡಿ ಗ್ಯಾಪಲ್ಲಿ ನೀವು ಮಾಡ್ಕೊಂಬನ್ನಿ, ಯಾಕಂದ್ರೆ ಬೇರೆ ಡೈರೆಕ್ಟರ್ಸ್ಗಳು ಸಿಕ್ಕಾಪಟ್ಟೆ ಜನ ಫಾಲೋಅಪ್ ಅಲ್ಲಿ ಇದ್ರು. ಯಾಕಂದ್ರೆ ನಾವೆಲ್ಲ ಪ್ರತಿಯೊಬ್ಬರು ನಿರ್ದೇಶಕರು ಪ್ರೊಡ್ಯೂಸರ್ಸ್ಗಳಿಗೋಸ್ಕರ ಸ್ವಲ್ಪ ಅಲ್ಲಿ ಇಲ್ಲಿ ಸರ್ಚ್ ಮಾಡ್ತಾ ಇರ್ತೀವಿ. ಇಂಥ ಒಂದು ಒಳ್ಳೆ ಸದುಪಯೋಗ ನಾನು ಉಪಯೋಗಿಸ್ಕೊಳ್ಲಿಲ್ಲ ಅಂತಂದ್ರೆ ಇಂಥ ಅವಕಾಶನ ಏನ್ ಮಾಡೋದು ಅಂತ ಅನ್ಕೊಂಡು ಸರ್ ಅವತ್ತೇ ಇಮಿಡಿಯೇಟ್ ಸರ್ ಹತ್ರ ಹೇಳ್ಬಿಟ್ಟೋದೆ, ಸರ್ ನನಗೆ ಒಂದು 10 ದಿನ ಟೈಮ್ ಕೊಡಿ, ನಾನು ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ. ನೀವು ನಂಬಲಿಕ್ಕಿಲ್ಲ, ನಾನು ಅವತ್ತು ಇವ್ರ ಮನೆಯಿಂದ ಹೋದವನು ರಾತ್ರಿ 10:00 ಇವ್ರ ಮನೆ ಕಾರ್ನರಲ್ಲೇ ನಿಂತ್ಕೊಂಡೇ ಇದ್ದೆ ಅಲ್ಲೇ. ಏನ್ 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 ಮಾಡೋದು, ಏನ್ ಮಾಡೋದು, ಅವಕಾಶ ಕಣ್ ಮುಂದೆ ಇದೆ, ಇದನ್ನ ಉಪಯೋಗಿಸ್ಕೋಬೇಕು, ಆ ತರದಂತ ಒಂದು ಕಾನ್ಸೆಪ್ಟ್ ಇಲ್ವಲ್ಲ, ಏನ್ ಮಾಡೋದು ಅಂತ ಟಕ್ಕಂತ ಅದು ಏನಾಯ್ತೋ ಗೊತ್ತಿಲ್ಲ. ಅಲ್ಲಿಗೆ ನನಗೆ ಫ್ಲಾಶ್ ಆಯ್ತು, ಒಂದು ಆರ್ಟಿಕಲ್ ಓದಿದ್ದು, ಅದರಲ್ಲಿ ಡಾಕ್ಯುಮೆಂಟ್ರೀಸ್ ಅದು ಇದು ನ್ಯಾಷನಲ್ ಜಿಯೋಗ್ರಫಿಲಿ ಈ ಅಗೋರಾಸು ಅವರ ಪದ್ಧತಿಗಳು ಯಂತ್ರ ತಂತ್ರ ಏನು
ಈ ವಾಮಾಚಾರದ್ದು ಅದೆಲ್ಲ ಒಂದಷ್ಟು ಓದಿರೋದ್ರಿಂದ ನನಗೆ ಏನಾಯ್ತು, ಇದನ್ನ ಇಟ್ಕೊಂಡು ಏನಾದ್ರು ಒಂದು ಮಾಡ್ಬೋದಲ್ಲ ಅಂತ ತಕ್ಕಂತ ಅವಾಗ ನನಗೆ ಯೋಚನೆ ಆಯ್ತು. ಓ, ಇದನ್ನ ಇಟ್ಕೊಂಡು ಮೇಡಮ್ ಫಿಮೇಲ್ ಆಗೋರ ಇಟ್ಕೊಂಡು ತೋರಿಸ್ತಾನೆ. ಇಮಿಡಿಯೇಟ್ ತಕ್ಕಂತ ಮೈಂಡಿಗೆ ಬಂದಿದ್ದು ನೆಕ್ಸ್ಟ್ ರಮೇಶ್ ಸರ್ ಈ ಥರ ಇಟ್ಕೊಂಡು ಮಾಡ್ತು ಅಂತಂದ್ರೆ ಹಿಂಗೆ ಈ ರೀತಿ ವರ್ಕೌಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡಿದೆ ನಾನು, ಆ್ಯಕ್ಚುಲಿ ಜಸ್ಟ್ ಔಟ್ಲೈನ್ ಮಾಡ್ಕೊಂಡು ಹೋದ್ರೆ ಯಾವುದು ವರ್ಕ್ ಆಗಲ್ಲ, ವಿತ್ ಸ್ಕ್ರೀನ್ ಪ್ಲೇ ಡೈಲಾಗ್ ಸಮೇತ ಒಂದಷ್ಟು ಇನ್ಪುಟ್ಸ್ಗಳು ತೊಗೊಂಡು ಹೋದ್ರೆ ಖಂಡಿತ ಇದು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಏನ್ ಮಾಡಿದೆ, 10 ದಿನ ಆಯ್ತು 15 ದಿನ ಆಯ್ತು 15 ದಿನ ಆದ್ಮೇಲೆ 16ನೇ ದಿನಕ್ಕೆ ನಮ್ಮ ಸಾರ್ಗೆ ಕಾಲ್ ಮಾಡಿದೆ, ರವಿ ಸಾರ್ಗೆ ಕಾಲ್ ಮಾಡಿದ ತಕ್ಷಣ, ಜೈ ನೀವು ಕೇಳಿದ 10 ದಿನ ಆಲ್ರೆಡಿ ನಾನು ಬೇರೆ ಡೈರೆಕ್ಟರ್ ಜೊತೆ ಟೈಅಪ್ ಆಗಿದ್ದೀನಿ ಅಂತಂದ್ರು. ಓಕೆ ಸರ್, ಥ್ಯಾಂಕ್ ಯು ಸರ್, ಪರವಾಗಿಲ್ಲ ಸರ್ ಅಂತ ಅಂದ್ಬಿಟ್ಟು ಹೇಳಿ ಇಟ್ಟು ಕಾಲ್ ಫೋನ್ ಇಟ್ಟು 10 ನಿಮಿಷಕ್ಕೆ ಮತ್ತೆ ರವಿ ಸಾರ್ ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ಏನ್ ಕಂಟೆಂಟ್ ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಸರ್ ಅದು ಬಾಯಲ್ಲಿ ಹೇಳಕ್ಕಾಗಲ್ಲ, ನೀವು ದಯವಿಟ್ಟು ಎದುರುಗಡೆ ಸಿಗಕ್ಕಾಗತ್ತಾ ಅಂತ. ಸರಿ, ನಾಗರಬಾವಿ ಹತ್ರ ಬಂದ್ಬಿಡಿ ಅಂತ ಹೇಳಿದ್ರು. ಒಂದ ಅಲ್ಲೊಂದು ಜಾಗ ಇತ್ತು, ಅಲ್ಲಿ ಭೇಟಿ ಆದ್ವಿ. ಭೇಟಿಯಾಗಿ ಜಸ್ಟ್ ಒಂದು 6 ಸೀನ್ ಅಷ್ಟೇ ಸರ್ ನಾನು ಹೇಳಿದ್ದು, 6 ಸೀನ್ ಏನೋ ಅಷ್ಟೇ. ಒಂದೇ ಒಂದು ನಿಮಿಷ ರೀ, ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ, ಆದ್ರೆ ರೆಕಾರ್ಡ್ ಮಾಡ್ಕೊಳ್ಳ ಅಂತಂದ್ರು. ಕತೆ ಟೋಟಲ್ ಕತೆನೇ ರೆಕಾರ್ಡ್ ಮಾಡ್ಕೊಳ್ತಾ ಇದ್ರು ನಮಗೆಲ್ಲೋ ಪಗವಾಗ. ಸಡನ್ ಆಗಿ ಏನ್ ಮಾಡಿದ್ರು, ಮೊಬೈಲ್ ತೆಗೆದು ಶೋಲ್ಡರ್ ಅಲ್ಲಿ ಇಟ್ಕೊಂಡು ನೀವು ಹೇಳ್ತಾ ಹೋಗಿ ನಾನು ಇದನ್ ಮೇಡಮ್ ಕೇಳಿಸ್ತೀನಿ ಅಂದ್ರು. ಯಾಕಂದ್ರೆ ಆಲ್ರೆಡಿ ಒಂದು ಅವಕಾಶ ನಾವು ಕಳ್ಕೊಂಡ್ಬಿಟ್ಟಿದ್ವಿ, ಮೇಡಮ್ ಮುಂದೆ ಕುತ್ಕೊಳ್ಳೋ ಅಂತ ಅವಕಾಶ ಕೊಟ್ಟಾಯ್ತು. ಅವರು ಮತ್ತೆ ಕೊಡ್ತಾರೋ ಇಲ್ವೋ ಅಂತ ಎಲ್ಲ ಹೇಳಾದ್ಮೇಲೆ ಸರ್ ಫುಲ್ಲು ರೆಕಾರ್ಡ್ ಮಾಡಿದ್ರು. ಅವತ್ತು ನೈಟೇ ಮೇಡಮ್ ಕಡೆಯಿಂದ ನನಗೆ ಕಾಲ್ ಬಂತು, ನಾಳೆ ಬೆಳಗ್ಗೆ 10 ಗಂಟೆಗೆ ನಿಮ್ಮ ಮನೆ ಹತ್ರ ಬನ್ನಿ ಅಂತ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇಲ್ಲಿವರೆಗೂ ಬಂದು ಕೋರ್ಸ್ ಇದೆ. ಆಮೇಲೆ ಇನ್ನ ಕತೆ ಬಗ್ಗೆ ಹೇಳಬೇಕು ಅಂತಂದ್ರೆ, ಇದರಲ್ಲಿ ನಾವು ವಾಮಾಚಾರನಾಗ್ಲಿ ಮತ್ತೆ ಇನ್ನೊಂದು ಇವಾಗ ಏನು ನೀವೇನು ಶಾರ್ಟ್ಸ್ಗಳಲ್ಲೆಲ್ಲ ನೋಡಿದ್ರೆ ಅದನ್ನೇನು ನಾವು ಏನು ಪ್ರವೋಕ್ ಮಾಡ್ತಾ ಇಲ್ಲ, ಅದು ಜಸ್ಟ್ ಆ ಕತೆಗೆ ಏನೇನು ಬೇಕು, ಈ ಅಘೋರಿಗಳು ಅವರು ಯಾವ್ಯಾವ ರೀತಿ ಅವರ ಆಚರಣೆ ವಿಚಾರಣೆಗಳೆಲ್ಲ ಇರುತ್ತೆ. ಅದಾದ್ಮೇಲೆ ಒಂದಷ್ಟು ನಾನೇನು ರಿಸರ್ಚ್ ಮಾಡಿದೆ, ಇದಾದ್ಮೇಲೆ ಆಯ್ತು ಒಂದು 6 ತಿಂಗಳು ಟೈಮ್ ತಗೊಂಡು ಒಂದಷ್ಟು ಮಂತ್ರಗಳಾಗಿರ್ಬೋದು, ಇದರಲ್ಲಿ ಸಿಕ್ಕಾಬಟ್ಟೆ ಎಲ್ಲ ಒರಿಜಿನಲ್ ಮಂತ್ರಗಳಿದೆ. ಆ ಒರಿಜಿನಲ್ ಮಂತ್ರಗಳು ಹೇಳಿದ್ದಕ್ಕೂ ಏನೋ ನಮ್ಗೆ ಮೇಡಮ್ ತುಂಬಾ ಇದಾಯ್ತು ಅಂತ ಅನ್ಸುತ್ತೆ. ಅಡೆತಡೆಗಳು ಒಂದಲ್ಲ ಎರಡಲ್ಲ ಅಡೆತಡೆಗಳು, ಸಿಕ್ಕಾಪಟ್ಟೆ ಅಡೆತಡೆಗಳು. ಯಾಕಂದ್ರೆ ಇದು ಕಾಲಭೈರವ ಅಘೋರ ಅಂತಂದ್ರೆ ಆ ಒಂದು ಪಂಥ ಪೂಜೆ ಮಾಡೋದೇ ಕಾಲಭೈರವರನ್ನ ಕಾಡಿನ ಆರಾಧಿಸ್ತಾರೆ. ಈ ರೀತಿ ಇರ್ಬೇಕಾದ್ರೆ ನಾವು ಫಸ್ಟ್ ಪ್ಲಾನ್ ಮಾಡ್ಕೊಂಡ್ವಿ ಕಾಶಿಲಿ ಶೂಟ್ ಮಾಡ್ಬಿಡೋಣ ಅಂತ. ಸರ್ ಫಸ್ಟೇ ವಿಘ್ನ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದೀವಿ, ಒಂದು ಶೆಡ್ಯೂಲ್ ಎಲ್ಲ ಏನ್ ಹಾಕೊಂಡಿದೀವಿ ನೋಡಿದ್ರೆ ಅಲ್ಲಿ ಫ್ಲಡ್ ಬಂದ್ಬಿಡ್ತು. ಫುಲ್ಲು ಆ ಮಣಿಕರ್ಣಿಕಾ ಘಾಟ್ ಏನಿದೆ ಫುಲ್ ಎಲ್ಲ ಅಲ್ಲ, ನಾವು ಹೋಗಿದ್ವಿ ಸರ್ ಅಲ್ಲಿ ಫುಲ್ ನೀರಿನ ಮುಳುಗೋಗಿದೆ. ಅಯ್ಯೋ ನಾವ್ ಇಲ್ಲೇ ಅಂತ ಅಂದ್ಕೊಂಡ್ವಲ್ಲ, ಏನ್ ಮಾಡೋದು, ಸರಿ ನೆಕ್ಸ್ಟ್ ಶೆಡ್ಯೂಲ್ ಏನಾದ್ರು ಪ್ಲಾನ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಒಂದು ಪೋರ್ಷನ್ ಒಂದಷ್ಟು ಆಕ್ಚುಲಿ ಮೇಡಮ್ ಒಂದು ಏನು ತ್ರಾಟಕ ವಿದ್ಯೆ ಅಂತ ಹೇಳ್ತಾರೆ ಆಕ್ಚುಲಿ ಅದು ಇದರಲ್ಲಿ ಏನು ಇದರಲ್ಲಿ ಅಘೋರ ಒಂದು ಪೂಜೆಗಳಲ್ಲಿ ಅವ್ರು ಏನ್ ಮಾಡ್ತಾರೆ ತಂತ್ರ ಮಂತ್ರ ವಿಧಾನದಲ್ಲಿ. ಈ ತ್ರಾಟಕದ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ನೋಡ್ತೀರಾ ಆಕ್ಚುಲಿ ಅದು ಏನು ಜಸ್ಟ್ ಕಣ್ಣಲ್ಲೇ ನೋಡ್ತಿದ್ದಂಗೆ, ಬರೀ ಕಣ್ಣಲ್ಲೇನೆ ಅದನ್ನೇನ್ ಮಾಡ್ತಾರೆ, ಅದು ಹಿಪ್ನೋಟೈಸ್ ತರ ಮಾಡಿ ಆ ಪಕ್ಷಿನಾಗ್ಲಿ ಒಬ್ಬ ಮನುಷ್ಯನಾಗ್ಲಿ ಆ ರೀತಿ ಎಲ್ಲ ಮಾಡ್ತಾರೆ. ಅದನ್ನ ನಾವೇನ್ ಮಾಡೋಣ, ಇಲ್ಲಿ ಚೀಟ್ ಮಾಡೋಣ ಅಂತಂದ್ಬಿಟ್ಟು ಯಾಣ ಅದಲ್ಲಿ ನಾವು ಅದನ್ನ ಒಂದಷ್ಟು ಪೋರ್ಷನ್ ಶೂಟ್ ಮಾಡಿದ್ವಿ. ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ನಮ್ಮ ರಮೇಶ್ ಸರ್ಗೆ ಮೇಡಮ್ಗೆ ರಘು ಸರ್ಗೆ ಎಲ್ಲ ಜಿಗಣೆಗಳು ಒಂದಷ್ಟು ಸಿಕ್ಕಾಬಟ್ಟೆ ಕಾಟಗಳು ಕೊಟ್ಬಿಟ್ಟು ಪಾಪ ನಮ್ಮ ರಂಗಣ್ಣ ರಘು ಸರ್ ಮೇಡಮ್ ಎಲ್ಲ ಸೀಮೆಣ್ಣೆ ಹಚ್ಕೊಂಡು ಎಷ್ಟು ಕಷ್ಟಪಟ್ರು ಅಂತಂದ್ರೆ ಆ ಕಡೆ ಎಲ್ಲ ಕಡ್ಡಿ ಗಿಡಗಂಟೆಗಳೆಲ್ಲ ಚುಚ್ಚುತ್ತಾ ಇದಾವೆ, ಆ ಹುಳುಗಳು ಕಚ್ಚುತ್ತಾ ಇದಾವೆ. ಹಾಗಿದ್ರು ಆಗ್ತಾ ಇರಲ್ಲ, ನಾವು ಮಾಡ್ಲೇಬೇಕು. ಯಾಕಂದ್ರೆ ಅಲ್ಲಿ ನೆಟ್ವರ್ಕ್ ಇಲ್ಲ, ಒಂದೇನು ಫೋನ್ ನಾವು ಅಲ್ಲೆಲ್ಲೋ ಇದೀವಿ ದೇವಸ್ಥಾನದಲ್ಲಿ ಶೂಟ್ ಮಾಡ್ತಾ ಇದೀವಿ, ಆ ಕೇವ್ ಸೀಕ್ವೆನ್ಸ್ ಅಲ್ಲಿ ಅಲ್ಲಿ ಶೂಟ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಕಡೆ ಎಲ್ಲೋ ಜೀಪು ಕೈ ಕೊಡ್ತು ಮತ್ತೆ ಎಲ್ಲ ಇಡೀ ಆ ಎಕ್ವಿಪ್ಮೆಂಟ್ಸ್ಗಳು ಕ್ಯಾಮ್ರಾದವ್ರು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಆ ಬೆಟ್ಟದಲ್ಲಿ ಎತ್ಕೊಂಡು ಹೋಗಿ ಅಲ್ಲಿ ಅಲ್ಲಿ ಟೋಟಲ್ ನಾವೊಂದು 6 ದಿನ ಮಾಡಿದ್ವಿ ಶೂಟಿಂಗು. ಅದಾದ್ಮೇಲೆ ಅಲ್ಲಿಂದ ಹಂಗೆ ಬರ್ತಾ ಬರ್ತಾ ಒಂದಲ್ಲ ಒಂದು ಅಡೆತಡೆ, ನಾವು ಕ್ಯಾಮ್ರಾ ಹಿಂಗೆ ಇಟ್ಟರೆ ಸಾಕು ಮಳೆ, ನೆಕ್ಸ್ಟ್ ಅಲ್ಲೆಲ್ಲೋ ಒಂದು ಶೂಟ್ ಮಾಡ್ತೀವಿ ಸ್ಮಶಾನದಲ್ಲಿ ಅಂತೀವಿ ಅಲ್ಲಿ ಮಳೆ, ಅಲ್ಲಿ ಮತ್ತೆ ಆ ಮಳೆ ಅಂತ ಟೈಮಲ್ಲೇ ಪಾಪ ನಮ್ಮ ಮೇಡಮ್ ಅವ್ರಿಗೆ ಸ್ವಲ್ಪ ಇದಾಗಿದ್ದಷ್ಟೇ. ಆಮೇಲೆ ಆ ಸ್ಮಶಾನದಲ್ಲಿ ಮಾಡ್ಬೇಕಾದ್ರು ಅಷ್ಟೇ, ಪ್ರತಿಯೊಬ್ಬರು ಸಹಕಾರ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ರು ಅಲ್ಲಿರುವಂತವರೆಲ್ಲ. ಕತೆ ಬಗ್ಗೆ ಇನ್ನ ನಾನು ಒಂದಷ್ಟು, ನಮ್ಮ ರಮೇಶ್ ಸರ್ ಹೇಳ್ತಾರೆ, ಮೇಡಮ್ ಹೇಳ್ತಾರೆ, ಅನು ಮೇಡಮ್ ಹೇಳ್ತಾರೆ, ಅದು ಮಾತಾಡಿ ಸರ್. ಆಮೇಲೆ ನಾನು ಒಬ್ಬನೇ ಮಾತಾಡ್ತಿದ್ರೆ ಬೋರ್ ಆಗುತ್ತೆ, ಅದಕ್ಕೋಸ್ಕರ ನೀವು ಸೆಂಟ್ರಲ್ ಮಾತಾಡಿ ಸರ್. ಸರ್ ಸರ್ ಹೈದ್ರಾಬಾದ್ ಅಲ್ಲಿ ಒಬ್ರು ನನಗೆ ಗೊತ್ತಿರೋರು ಅಂದ್ರೆ ನನ್ನ ಫ್ರೆಂಡ್ ತಂದೆ ಒಬ್ರು ಇದ್ದಾರೆ ಸರ್ ಹೈದ್ರಾಬಾದ್ ಅಲ್ಲಿ. ಆಕ್ಚುಲಿ ಅವ್ರ ಹತ್ರ ಹೋಗಿ ಹೇಳಿದಾಗ ನಾನು ಈ ರೀತಿದ ಒಂದು ಇದು ಮಾಡ್ತಾ ಇದ್ದೀನಿ ಅಂತ ಜಸ್ಟ್ ಫೋನಲ್ಲಿ ಫಸ್ಟ್ ಕಾನ್ವರ್ಸೇಷನ್ ಮಾಡಿದ್ವಿ. ನೀನು ನನ್ನ ಟಚ್ ಚೆಯ್ಯಕ್ಕೆ ಹೋಗೋದು ರಾಜ ಅಂಚಪ್ಪಿನವ್ರು ಅದ ಅಂತ ಹೇಳಿದ್ರಂಗೆ.
ಇಲ್ಲ ಸರ್ ನನ್ಗೆ ಈ ತರದ್ ಬೇಕು, ನನಗೆ ಬೇಕು ಅಪ್ಪಾಜಿ ಅಂತ ಹೇಳಿದಕ್ಕೆ, ಏನಿಲ್ಲ ಇದೆಲ್ಲ ನಿನ್ ಕಣ್ಣು ಮುಂದೆನೆ ಸಿಗುತ್ತೆ, ನೀನ್ ಒಂದಷ್ಟು ಹುಡುಕು, ಸುಮ್ಮನೆ ಅಷ್ಟು ಈಸಿಯಾಗಿ ಎಲ್ಲ ಸಿಗೋದಿಲ್ಲ, ನೀನ್ ಹುಡುಕು ಅಂದ್ರು ಸರ್ ನಾನು ಓದದೇ ಇರೋ ಬುಕ್ ಇಲ್ಲ, ಅದ್ರಲ್ಲಿ ಇರೋದು ಒಂದು ಏನು ನಮ್ಮ ಕನ್ನಡ ವರ್ಣ ಅಕ್ಷರಮಾಲೆ ಏನಿದೆ ಅಷ್ಟು ಆಯಿಂದ ಅಹವರ್ಗುನು ಯಾರ ಅಲಾಭ ಎಲ್ಲದಕ್ಕೂ ಒಂದೊಂದು ಪ್ರತಿಯೊಂದಕ್ಕೂ ಒಂದೊಂದು ಏನು ಬೀಜ ಮಂತ್ರಗಳಿದೆ, ಒಂದೊಂದು ಅಧಿದೇವತೆಗಳಿದ್ದಾರೆ ಅದರಲ್ಲಿ. ನಾನು ಅದು ಓದ್ತಾ 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 ಎಲ್ಲಿ ನಾನು ಬಾಬಾ ಆಗೋಗಿ ಅಗೋರಿ ಆಗೋಗ್ಬಿಡ್ತೀನೋ ಅಂತ ಅಂದ್ ಭಯ ಆಗೋಗ್ಬಿಟ್ಟಿತ್ತು. ಯಾಕಂದ್ರೆ ಕೂದಲು ಗಡ್ಡ ಎಲ್ಲ ಹಂಗೆ ಬಿಟ್ಟಿರ್ತೀನಲ್ಲ ನಾನು ನೋಡಿದ್ರಲ್ಲ ಸರ್. ಆಕ್ಚುಲಿ ಅದೇನು ಇದೆಲ್ಲ ಮಾಲೆ ಹಾಕೊಂಡಿದ್ದೆ ಅಂತ ಕೇಳಿದ್ವಿ ಸರ್. ಆಕ್ಚುಲಿ ನೀವು ಇವಾಗ ಸಿನಿಮಾದಲ್ಲಿ ನೀವೇನ್ ನೋಡ್ತೀರಾ ಮಂತ್ರಗಳು ಅಷ್ಟೂ ಸರ್ ನೀವೆಲ್ಲಾದ್ರೂ ಏನು ಕ್ರಾಸ್ ವೆರಿಫೈ ಏನಾದ್ರೂ ಮಾಡ್ಬೋದು, ಅಷ್ಟು ಒರಿಜಿನಲ್ ಮಂತ್ರಗಳೇ ಸರ್. ಒಂದಷ್ಟು ಕೇಳಿದ್ದೀನಿ, ಒಂದಷ್ಟು ನೋಡಿದ್ದೀನಿ. ಯಾಕಂದ್ರೆ ನಾನು ಯಾವುದು ಸರ್ ಇಲ್ಲಿ ನಾವ್ಯಾವುದು ಏನು ಮುಟ್ಟಾಕಾಗಲ್ಲ, ನಾವೆಲ್ಲೋ ಒಂದು ನೋಡಿರ್ತೀವಿ, ಎಲ್ಲೋ ಒಂದು ತಿಳ್ಕೊಂಡಿರ್ತೀವಿ. ಯಾಕಂದ್ರೆ ನೀವು ಎಷ್ಟೊಂದು ಆರ್ಟಿಕಲ್ ಬರೆದಿರ್ತೀರ ಗೊತ್ತಿಲ್ಲ, ಎಷ್ಟೋ ವರ್ಷದಿಂದ ನೀವೇ ಬರೆದಿರೋಂತ ಆರ್ಟಿಕಲ್ಲೇ ಓದಿರ್ಬೋದು, ನಾನು ಹೇಳಕ್ಕಾಗಲ್ಲ. ಅದೆಲ್ಲ ಒಂದಷ್ಟು ಇಲ್ಲಿರೋ ಆ ಮಂತ್ರಗಳಾಗಿರ್ಬೋದು, ನಮ್ಮ ರವಿಶಂಕರ್ ಸರ್ ಇದ್ರಲ್ಲಿ ಹೇಳ್ತಾರೆ ಒಂದಷ್ಟು ಡೈಲಾಗ್ಗಳು, ಕೇಚರಿ ಭೂಚರಿ ಸಹಚರಿ ಅಗೋಚರಿ ಕುರಂಗಪಾಲೋತಕ ಭೋತಲಿಕ ಹಠಲಯ ಅಲಂಬಿಕ ಇದೆಲ್ಲ ನನಗೆ ಇದೇನು ಇಷ್ಟೊಂದೆಲ್ಲ ಮಂತ್ರಗಳಿದೆಯಾ ಹೇಳ್ತಾ ಹೋಗ್ತಾ ಇರ್ತಾರೆ. ಹೇಳ್ತಾ ಹೋದ್ರೆ ಇನ್ನೂ ರಾಶಿ ವಿದ್ಯೆಗಳಿದೆ ಇಷ್ಟೆಲ್ಲ ಗೊತ್ತಿರೋ ನಮಗೆ ಕನ್ನಡ ಗೊತ್ತಿರಲ್ವ ಅಂತ. ಆಕ್ಚುಲಿ ಅದು ಕಾಶಿಲ್ ನಡೀತಾ ಇರೋಂತ ಒಂದು ಸೀಕ್ವೆನ್ಸು, ನಮ್ಮ ರಮೇಶ್ ಸರ್ ಎಲ್ಲ ಹೋಗ್ಬಿಟ್ಟು ಇಲ್ಲ ಇಲ್ಲ ಹಾಗೆಲ್ಲ ಏನಿಲ್ಲ ಅಂತ ಒಂದು ಜಸ್ಟ್ ಒಂದು ಕನ್ನಡ ಪದ ಲೀಕ್ ಮಾಡ್ಬಿಡ್ತಾರೆ. ಆಗ ಟಕ್ ಅಂತ ನಮ್ಮ ಮೇಡಮ್ ಹೇಳ್ತಾರೆ ಕರ್ನಾಟಕದಿಂದ ಬಂದಿದ್ದೀರಾ ಅಂತಂದಾಗ ರಮೇಶ್ ಸರ್ ಹೇಳ್ತಾರೆ ಕನ್ನಡ ಬರುತ್ತಾ ನಿಮ್ಗೆ ಅಂತಂದಾಗ ಆಗ ನಮ್ಮ ರವಿಶಂಕರ್ ಸರ್ ಈ ತರ ಡೈಲಾಗ್ ಹೊಡಿತಾರೆ. ಅದು ಏನಕ್ಕೆ ಅಂತಂದ್ರೆ ಸರ್ ಇವಾಗ ನಾನೇನೋ ಗೋಬಿ ಮಂಚೂರಿನೋ ಇಲ್ಲ ಚಿಕನ್ ಏನೋ ತಿಂತೀನಿ ಅಂತಂದ್ರೆ ಅದು ಬೇಕು ಅಂತ ತಿನ್ನೋದು, ನೆಕ್ಸ್ಟ್ ಇನ್ನ ಬೇಕು ಅಂತ ಏನೋ ಅದ್ ಸ್ವಾದಿಸೋದು. ಬಟ್ ಅಗೋರಗಳು ಅದೇನಕ್ಕೆ ತಿಂತಾರೆ ಅಂತಂದ್ರೆ ವೈರಾಗ್ಯ, ವೈರಾಗ್ಯ ಬೇಕು ಅವ್ರು, ನನಗ್ ಬೇಡ ಇದು ಬೇಡ ಜೀವನನೇ ಬೇಡ ಮೋಕ್ಷ ಪಡಿಬೇಕು ಅಂತಂದ್ಬಿಟ್ಟು ಅವ್ರ ಆ ರೀತಿ ಅಲ್ಲ. ನೀವು ನೋಡಲ್ಲ ಕೆಲವರು ತನ್ನ ಮೂತ್ರಗಳನ್ನೇ ಅವರೇ ಕುಡ್ಕೊಳ್ತಾರೆ, ಆ ತರದ್ದು ಕೇಳ್ಪಟ್ಟಿದ್ದೀನಿ ನಾನು ಸರ್. ಈ ಸಿನಿಮಾದಲ್ಲಿ ನರಭಕ್ಷಣೆ ತೋರಿಸಿದೀವಿ ಸರ್, ನರಭಕ್ಷಣೆ ತೋರಿಸಿದೀವಿ. ಹೌದು ಸರ್ ಹೌದು. ಆಮೇಲೆ ನಮ್ಗೆ ಗರ್ಭಿಣಿ ಸ್ತ್ರೀಯರಾಗ್ಲಿ ಆಮೇಲೆ ಸಾಧುಗಳು ಅವ್ರದನ್ನೆಲ್ಲ ನಮ್ಗೆ ಸುಡೋದು ಇಲ್ಲ, ಉಣೋ ಪದ್ಧತಿ ಇಲ್ಲ, ಉಳೋ ಪದ್ಧತಿನೂ ಇಲ್ಲ, ಜಸ್ಟ್ ನೀರಿಗೆ ಕಟ್ಬಿಟ್ಟು ಬಿಡ್ತಾರೆ. ನಮ್ ಕಣ್ ಮುಂದೆ ನಾವು ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಹಂಗೂ ಎಷ್ಟೋ ಕಡೆ ನಾನು ಕ್ಯಾಮ್ರಾ ತಿರುಗಿಸಿ ತಿರುಗಿಸಿ ಅಂತ ನೋಡಿದ್ವಿ. ಒಂದು ಒಂದು ಶಾರ್ಟ್ ಅಲ್ಲಿ ತೋರಿಸ್ ಬರುತ್ತೆ ನಿಮ್ಗೆ ಟ್ರೈಲರ್ ಅಲ್ಲೆಲ್ಲ, ಜಸ್ಟ್ ನೀರೊಳಗೆ ಹಂಗೆ ಬಿಟ್ಟಿದ್ದಾರೆ ಸರ್ ಕಣ್ಣು ಮುಂದೆನೆ. ಅಲ್ಲಿ ನಾವು ನೋಡಿದ್ವಿ ಎಷ್ಟು ಕ್ಲೀನ್ ಆಗಿದೆ, ಎಷ್ಟು ಇದೇನು ನಮ್ಮ ಗೌರ್ಮೆಂಟ್ ಬಂದಿದೆ ಅದಾದ್ಮೇಲೆ ಕ್ಲೀನ್ ಮಾಡಿದ್ದಾರೆ ಎಲ್ಲ. ಬಟ್ ಅವರು ಏನೇನು ಮಾಡ್ಬೇಕು ಅದು ಮಾಡ್ತಾನೆ ಇದ್ದಾರೆ ಸರ್. ಆಮೇಲೆ ತುಂಬಾ ತುಂಬಾ ನನ್ಗೆ ಎಂತೆಂತ ಅನುಭವ ಆಯ್ತು ಅಂತಂದ್ರೆ ಅಲ್ಲಿ ಹೋದಾಗ ನಿಜವಾಗ್ಲೂ ಪಕ್ಕ ನಾನು ರಘು ಸರ್ ಹೇಳ್ದಂಗೆ ಅಗೋರಿ ಆಗೋಗ್ಬಿಡ್ತಿದ್ನೇನೋ ಅನ್ನೋ ಒಂದು ಭಯ ಇತ್ತು. ಬಟ್ ಏನು ಪರವಾಗಿಲ್ಲ, ಸಿನಿಮಾ ರಿಲೀಸ್ ಮಾಡ್ಬಿಟ್ರು ಅಷ್ಟ್ರಲ್ಲಿ ನಮ್ಮ ಅರವಿ ಸರ್ ಮೇಡಮ್ ಎಲ್ಲ ಜಲ್ದಿ. ಯಾ ಸರ್ ವೈಬ್ ಆಗತ್ತೆ ಸರ್, ವೈಬ್ ಆಗತ್ತೆ, ಪಕ್ಕ ವೈಬ್ ಆಗತ್ತೆ. ಅಲ್ಲ ಸರ್ ಈಗೇನು ಒಂದು ಸುಮ್ನೆ ನಾವು ಸುಮ್ನೆ ಕೂತಿರ್ತೀವಿ ಅನ್ಕೊಳ್ಳಿ ಸರ್, ಎಲ್ಲೋ ಒಂದು ತಮಟೆ ಹೊಡಿತಾ ಇದಾರೆ ಏನೋ ಒಂದು ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಿಲ್ದಂಗೆನೆ ಮೈಯಲ್ಲಿ ಬಾಡಿ ಶೇಕ್ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ಈ ಕಾಳಿ ಸಾಂಗು, ಆ ಕಾಳಿ ಸಾಂಗ್ ಬರ್ತಿದ್ದೆ ಒಂದು ವಿಚಿತ್ರ ಸರ್, ಜಸ್ಟ್ ಒಂದು ಇದು ಬಂತು ನಮಗೇನು ರಫ್ ಟ್ರ್ಯಾಕ್ ಬಂತು. ರಫ್ ಟ್ರ್ಯಾಕ್ ಬಂದಿದ ತಕ್ಷಣ ಸರಿ ದೇವ್ರನ್ನ ಏನೇನು ಆ್ಯಡ್ ಮಾಡ್ಬೇಕು, ನೀವು ಆ ಸಾಂಗ್ ಕೇಳಿದ್ರಿ ಈ ಇನ್ನೊಂದು ಸ್ವಲ್ಪ ಹೊತ್ತು ಹಿಂದೆನೆ, ಅದರಲ್ಲಿ ಪ್ರತಿಯೊಂದು ಏನು ಆದಿಶಕ್ತಿನಿ ಪರಶಕ್ತಿನಿ ನವಶಕ್ತಿನಿ ಎಲ್ಲ ದೇವರು ಅಂಗಾಳಿ ಬೊಂಕಾಳಿ ಕಬ್ಬಾಳಿ ಮಕ್ಕಳಿ ಶಂಕರಿ ಶ್ರೀಕರಿ ಕೌಮಾರಿ ಕ್ರಿಂಕರಿ ಭೈರವಿ ವೈಷ್ಣವಿ ಶಾಂಭವಿ ಶ್ರೀದೇವಿ ಶಿವಾನಿ ಭವಾನಿ ಶೂಲಿನಿ ಮಾಲಿನಿ ನವಶಕ್ತಿನಿ ಶಿವಶಕ್ತಿನಿ ಆದಿಶಕ್ತಿನಿ ಪರ ಎಲ್ಲ ದೇವರುಗಳನ್ನ ತಂದು, ಅದು ಗೊತ್ತಿಲ್ಲ ನಮ್ಮ ಕುಲದೇವರು ಅಂಗಳ ಪರಮೇಶ್ವರ ಆ ಅಮ್ಮನೇ ಏನೋ ಬಂದು ಕುತ್ಕೊಬಿಟ್ಲಿಲ್ಲ ಗೊತ್ತಿಲ್ಲ ಬರದ್ಬಿಟ್ಟೆ. ಆಮೇಲೆ ಇನ್ನ ನಮ್ಮ ನಮ್ಮ ಸಿನಿಮಾ ಇವಾಗ ಮೊನ್ನೆ ನೋಡಿದ್ವಿ, ನೀವು ಯಾರು ನೋಡಕ್ ಆಗ್ಲಿಲ್ಲ, ಇನ್ನೇನು ನಾಳೆ ಎಲ್ಲಾರು ಜೊತೆಲಿ ಕುತ್ಕೊಂಡು ನೋಡೋಣ. ಈ ನಮ್ಮ ಸಿನಿಮಾ ಒಳ್ಳೆ ಕ್ವಾಲಿಟಿ ಬರೋದಕ್ಕೆ ನಮ್ಮ ಟೆಕ್ನಿಷಿಯನ್ಸ್ ತುಂಬಾ ಮುಖ್ಯ. ಯಾಕಂದ್ರೆ ನಾನು ಯಾವತ್ತೂ ಟೆಕ್ನಿಷಿಯನ್ನ ಮರ್ಯಾದೆ ಇಲ್ಲ, ಇಲ್ಲಿ ನಮ್ಮ ವೇದಿಕೆ ಮೇಲೆ ಒಬ್ಬರೇ ಒಬ್ಬರು ಕೂತಿದ್ದಾರೆ ಟೆಕ್ನಿಷಿಯನ್ ಅಷ್ಟೇ ಕನ್ನಡಕ್ಕೆ ಹಾಕೊಂಡು ಲಾಸ್ಟಲ್ಲಿ ತುಂಬಾ ತುಂಬಾ ಸಹಕಾರ ಕೊಟ್ರು. ಆಕ್ಚುಲಿ ಸರ್ ಹೇಳ್ದಂಗೆ ರವಿ ವರ್ಮ ಸರ್ ಹೇಳಿದ್ರು, ಬಂದ್ರು ಬಂದು ನೋಡ್ಬಿಟ್ಟು ಏನ್ ಡೈರೆಕ್ಟ್ರೆ ಈ ಗೆಟಪ್ ಅಲ್ಲಿ ಫೈಟಾ ಅಂದ್ರು. ಹೌದು ಮಾಸ್ಟರ್ ಜಿ, ಈ ರೀತಿ ಇರುತ್ತೆ. ಹೌದಾ ಸರಿ ಆಯ್ತು ಆಯ್ತು ಅಂತ ಅಂದ್ಬಿಟ್ಟು ಒಂದು ಅಷ್ಟೆಲ್ಲ ಪ್ಲಾನ್ ಮಾಡಿದ್ವಿ. ಆಕ್ಚುಲಿ ಫೈಟ್ ಅಲ್ಲಿ ರವಿಶಂಕರ್ ಅವ್ರನ್ನ ಏನಕ್ಕೆ ತರಕ್ ಆಗಲ್ಲ ಅಂತಂದ್ರು ಕತೆ ಹೇಳಿದ ತಕ್ಷಣ ನಮ್ಮ ಮಾಸ್ಟರ್,
ಇಲ್ಲ ಇಲ್ಲ ಅದು ತರ್ಬೋದಾಗಿತ್ತು ಬಟ್ ಅವ್ರದ್ದು ಕಾಲ್ ಶೀಟ್ ಇಲ್ಲ ಅಂತಂದೆ. ಅದಾದ್ಮೇಲೆ ಹೌದಾ ಸರಿ ತಂದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತಂದ್ರು. ಆಕ್ಚುಲಿ ಅದು ಸ್ಕ್ರಿಪ್ಟ್ ಅಲ್ಲಿ ಮುಂಚೆ ಪ್ಲಾನ್ ಇತ್ತು, ನಾವು ಯಾದವ್ ಸರ್ ಎಲ್ಲ ಮಾತಾಡ್ಕೊಳ್ಬೇಕಂದ್ರೆ ಮೇಡಮ್ ಇದ್ರಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಅಲ್ಲಿ ಬರ್ತಾರೆ, ಯಾಕಂದ್ರೆ ಅಘೋರಗಳು ಅಂತಂದ್ರೆ ಅವ್ರಿಗೊಂದು ಅತಿಮಾನುಷ ಶಕ್ತಿ ಇರುತ್ತೆ. ಅದು ಜಸ್ಟ್ ಫೈಟ್ ಅಲ್ಲಿ ಬರ್ತಿದ್ದಂಗೆ ನಮ್ ರವಿಶಂಕರ್ ಸರ್ ಅವ್ರ ದೇಹದಿಂದ ಈಚೆ ಬಂದು ಅಲ್ಲಲ್ಲಿ ಒಂದು ಕಿಕ್ ಹೊಡೆದ್ಬಿಟ್ಟು ಮತ್ತೆ ಸಪ್ಪಂತ ಅವ್ರ ಎದೆ ಒಳಗೆ ಕೊಟ್ಕೊಬಿಡಲಿ ಅನ್ನೋ ತರ ಎಲ್ಲ ಒಂದಷ್ಟು ಪ್ಲಾನ್ಗಳು ಮಾಡ್ಕೊಂಡ್ವಿ. ಬಟ್ ಅದು ಆಗ್ಲಿಲ್ಲ, ಅದು ಸಿಕ್ಕಾಪಟ್ಟೆ ಏನು ಗ್ರಾಫಿಕ್ಸ್ ಮೊರೆ ಹೋಗ್ಬೇಕು ಮತ್ತೆ ಲೇಟ್ ಆಗುತ್ತೆ ಅಂತೇಳಿ ಒಂದಷ್ಟು ಡ್ರಾಪ್ ಆದ್ವಿ. ಇನ್ನು ನಮ್ಮ ರಮೇಶ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅದೇ ನಾನು ಮಾತಾಡ್ತಾ ಇದ್ರೆ ಎಲ್ರಿಗೂ ನಿದ್ದೆ ಬರಲ್ಲ, ಆಕಳಿಸ್ತಾ ಇದ್ದಾರೆ ಸರ್. ದಯವಿಟ್ಟು ನೀವು ಮಾತಾಡಿ ಮತ್ತೆ ನಾನು ಆಮೇಲೆ ಮಾತಾಡ್ತೀನಿ. ಫಸ್ಟ್ ನಾನು ಸಡನ್ ಆಗಿ ಇದ್ದ ಡಿಸಿಷನ್ ತಗೊಂಡಿದ್ದು ನಾವು ಈ ಭೈರಾದೇವಿ ಸಿನಿಮಾನ ರಿಲೀಸ್ ಮಾಡೋಣ ಅಂತ. ಹಾಗಾಗಿ ಫಸ್ಟ್ ನನಗೆ ತಲೆಗೆ ಬಂದಿದ್ದು ಸೈಮಲ್ಟೇನಿಯಸ್ಲಿ ನಾವು ಕನ್ನಡ ತೆಲುಗು ತಮಿಳು ನಾವು ಶೂಟ್ ಮಾಡಿದ್ವಿ. ಬಟ್ ನಾನು ಹೇಳಿದ್ದು ಫಸ್ಟ್ ನಾನು ನನಗೆ ಒಂದು ಇಂಡಸ್ಟ್ರಿ ಅಂತ ನಾನು ಒಂದು ಹೆಸರು ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ. ಹಾಗಾಗಿ ಫಸ್ಟ್ ಕನ್ನಡ ಸಿನಿಮಾನ ರಿಲೀಸ್ ಮಾಡೋಣ, ಆದ ನಂತರ ತೆಲುಗು ತಮಿಳು ಏನಿದೆ ಅದನ್ನ ಪ್ಲಾನ್ ಮಾಡೋಣ ಅಂತ ಹೇಳ್ದೆ. ಯಾಕಂದ್ರೆ ನಮ್ಮ ಚಿತ್ರರಂಗನ ನಮ್ಮ ನಾಡನ ನಮ್ಮ ಭಾಷೆನ ಯಾವತ್ತೂ ಮರೆಯಕ್ಕಾಗಲ್ಲ. ಸೊ ಫಸ್ಟ್ ಭೈರಾದೇವಿನ ಕನ್ನಡದಲ್ಲಿ ರಿಲೀಸ್ ಮಾಡಿ ನಂತರ ತೆಲುಗು ತಮಿಳು ಪ್ಲಾನ್ ಮಾಡ್ತಾ ಇದ್ದೀವಿ. ಅಲ್ಲ ನೀವು ಕೇಳಿದಕ್ಕೆ ಅಲ್ಲ ಆತರ ಅಲ್ಲ, ನಾವು ಬಹಳ ಮಾತಾಡಿದೀವಿ. ಈಗ ನಮ್ಮ ರಂಗಣ್ಣ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇರೋದು, ನಮ್ಮ ಮಾಸ್ಟರ್ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇದ್ದಾರೆ. ರಂಗಣ್ಣ ಆದ್ರೆ ನಿಮ್ಗೆ ಗೊತ್ತಿರ್ಬೋದು ಅವರಿದ್ರೆ ಆ ನಗುಗಲ್ಲಿ ಬರನೇ ಇರೋದಿಲ್ಲ. ಅದರಲ್ಲೂ ನನಗೆ ಅದು ಭಂಗಿ ಭಂಗಿ ಸೇದೋದು ಹೇಳ್ಕೊಟ್ಟು ಗುರುಗಳವರು ನನಗೆ. ನಾನು ಎಷ್ಟು ಎಷ್ಟು ತಿಂಗಳು ಕಷ್ಟಪಟ್ಟಿದ್ದೀನಿ ಅಂದ್ರೆ ಇವ್ರೇನೇನೋ ಸಿಗರೇಟ್ ತಂದ್ಕೊಟ್ರು ಏನೇನೋ ತಂದ್ಕೊಟ್ರು ನನ್ಗೆ ಆಗ್ತಾ ಇರ್ಲಿಲ್ಲ. ಬಟ್ ಇವ್ರು ಹೇಳ್ಕೊಟ್ಟಿದ್ದ ಒಂದ್ ಸ್ಟೈಲ್ ಆ ಶಾರ್ಟ್ ನೀವು ನೋಡ್ಬಹುದು ಸಿನಿಮಾದಲ್ಲಿ, ಆ ಒಂದ್ ಶಾರ್ಟ್ ಮಾತ್ರ ತುಂಬಾ ನ್ಯಾಚುರಲ್ ಆಗಿ ನನ್ ಅದು ದೇವರನೇ ಲೋಕಾನುಭವ ನೋಡಿದ್ ನೋಡ್ ಕಲ್ತಿದ್ದು ನಾನು ಸ್ವಾಯ್ತಪ್ಪ. ಇದು ಪಾಪ ಅವರು ಆ ಒಂದು ಎಲ್ಲಿ ಅದು ಇದ್ರಲ್ಲಿ ಯಾಣದಲ್ಲಿ ಯಾಣದಲ್ಲಿ ಮಾಡ್ಬೇಕಾದ್ರೆ ಒಂದ್ಸರಿ ಎಳೆದ್ರು ಬರ್ಲಿಲ್ಲ, ಈ ಕುದ್ಗೆಲ್ಲ ಸ್ಲಿಮ್ ಆಗ್ಬಿಡ್ತು ಅದು ಅಂದ್ಬಿಟ್ಟು ಒಂದ್ ಮೂರ್ ಸೀರೆ ಇಟ್ಕೊಂಡ್ರೆ ಸರಿ ಎಳದ್ಬಿಟ್ರು. ಆಮೇಲಿಂದ ಅಯ್ಯಯ್ಯೋ ಇದ್ರಲ್ಲಿ ದಿಮ್ಮಂತಿದೆ ಮತ್ತೆ ಸಿಗರೇಟ್ ದಿಮ್ಮಂತಿದೆ ಅಂತ. ಹಾಗೆ ನನ್ ಗುರುಗಳು ನೀವು ಆ ವಿಷಯದಲ್ಲಿ. ಇನ್ನು ನಮ್ಮ ಮಾಸ್ಟರ್ ನನ್ಗೆಲ್ಲೋ ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ನನ್ಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಫಸ್ಟ್ ಟೈಮ್ ಸಿನಿಮಾದಲ್ಲಿ ನಾನು ಆಕ್ಷನ್ ಮಾಡಿರೋದು. ಪಾಪ ಅವ್ರು ನನಗೆ ಬಹಳಷ್ಟು ರಿಹರ್ಸಲ್ ಕೊಡೋಕೆ ಹೇಳಿದ್ರು ನನಗೆ, ದಯವಿಟ್ಟು ನೀವೊಬ್ಬರೇ ರಿಹರ್ಸಲ್ ಮಾಡಕ್ ಹೋಗ್ಬೇಡಿ, ನನ್ನ ಅಸಿಸ್ಟೆಂಟ್ ಅಣ್ಣ ಕಳಿಸ್ತೀನಿ ಇಲ್ಲ ನಾನ್ ಬರ್ತೀನಿ ಅಂತ. ಅವ್ರ ಮಾತು ಕೇಳ್ದಿರಾ, ನಾನೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಕ್ ಹೋದೆ ಬ್ಯಾಕ್ ಸ್ಲಿಪ್ ಎಲ್ಲ. ಸೊ ಅವ ಆ ಟೈಮಲ್ಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿತ್ತು, ಸ್ವಲ್ಪ ಮಾಸ್ಟರ್ ಕೈಯಲ್ಲಿ ಬೈಸ್ಕೊಂಡೆ ಅನ್ಕೋತೀನಿ. ಆ ಟೈಮಲ್ಲಿ ತುಂಬಾ ಬೈದ್ರೆ, ಯಾಕಂದ್ರೆ ಶೂಟಿಂಗ್ ಪೋಸ್ಟ್ಪೋನ್ ಆಯ್ತು ನಮ್ದು, ಒಂದು 20 ಡೇಸ್ ಮತ್ತೆ ನಾವು ಮುಂದೆ ಹೋದ್ವಿ. ಸೊ ಈ ತರ ಬಹಳಷ್ಟು ಅಡಚಣೆಗಳು ನಮ್ ಸಿನಿಮಾಗ್ ಬಂದಿದೆ. ಇನ್ನು ಮಾಸ್ಟರ್ ತುಂಬಾ ಜನ ನನ್ನ ಹತ್ರ ಫೈಟ್ ಮಾಡಿಸಿದೀರಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಇನ್ನು ನಮ್ಮ ಅನು ಅಕ್ಕ ನೋಡಿ, ಇವತ್ತು ಇವರೆಲ್ಲ ಇದಾರೆ, ಪಾಪ ನನಗೆ ಒಂದು ಲೇಡಿ ಅಂತ ನನ್ನ ಜೊತೆಲಿ ಇವರೇ ಸಾಥ್ ಕೊಡ್ತಾ ಇರೋದು, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಯಾವುದೇ ರೀತಿ ಒಂದು ಯಾವುದೇ ಒಂದು ಒಂದು ಪ್ರೋಗ್ರಾಮ್ ಅಂದ್ರು ಯಾವುದೇ ಒಂದು ಪಬ್ಲಿಸಿಟಿ ಅಂತ ಹೇಳಿದ್ರು ಫಸ್ಟ್ ರೆಡಿ ಇರ್ತಾರೆ, ಸರಿ ನಿಮ್ ಸಿನಿಮಾಗ್ ಒಳ್ಳೇದಾಗ್ಬೇಕು ಅಂದ್ಬಿಟ್ಟು ನಮ್ ಜೊತೆಗಿದ್ದೀರಾ ಅಕ್ಕ, ಥ್ಯಾಂಕ್ಸ್ ನಿಮ್ಗೆ. ಇನ್ನು ನಮ್ಮ ರಮೇಶ್ ಸರ್ ಬಗ್ಗೆ ಹೇಳ್ಬೇಕಾಗಿರೋದೇ ಇಲ್ಲ. ಕೆಲವು ಸೀನ್ ಅಂತೂ ಆ ಸೆಕೆಂಡ್ ಹಾಫ್ ಅಲ್ಲಿ ಇವ್ರು ಬಿಟ್ರೆ ಕಣ್ಣಿಗೆ ಅದಿನ್ ಯಾರು ಕಾಣಲ್ಲ ಅನ್ಸುತ್ತೆ, ಆ ಲೆವೆಲ್ ಗೆ ಆಕ್ಟಿಂಗ್ ಮಾಡಿದ್ದಾರೆ. ಮತ್ತೆ ಇವರು ಅಷ್ಟೇ ನಮ್ಗೆ ಬಹಳ ಸಹಕರಿಸಿದ್ದಾರೆ. ಒಂದು ನಿರ್ಮಾಪಕಿಗೆ ಒಂದು ನಿರ್ಮಾಪಕಿ ರೀತಿಲಿ ಒಂದು ಯೋಚನೆ ಮಾಡಿ ನಾನು ಮಾತಾಡ್ಬೇಕು ಅಂದ್ರೆ, ಒಂದು ಸಿನಿಮಾ ಮಾಡೋದು ಅಷ್ಟು ಈಸಿ ಕೆಲ್ಸ ಅಲ್ಲ. ನಾವ್ ಒಂದ್ ಸಿನಿಮಾ ಮಾಡ್ತೀವಿ, ಅದನ್ನ ಸಿನಿಮಾ ಆದ್ಮೇಲೆ ಅದು ಜನಗಳಿಗೆ ತಲುಪಿಸ್ಬೇಕು ಅಂದ್ರೆ ಆರ್ಟಿಸ್ಟ್ ಗಳ ಸಪೋರ್ಟ್ ಇಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಇವತ್ತು ಆ ನಿಟ್ಟಿನಲ್ಲಿ ನಮ್ಗೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ರಮೇಶ್ ಸರ್ ಇರ್ಬೋದು, ಅನು ಅಕ್ಕ ಇರ್ಬೋದು, ಮಾಸ್ಟರ್ ರಂಗಣ್ಣ, ನಮ್ಮ ನಿರ್ದೇಶಕರು. ನನ್ನ ಅಣ್ಣನ ಬಗ್ಗೆ ಹೇಳ್ಬೇಕಿಲ್ಲ ಅಂದ್ರೆ ಮನೇಲಿ ಹೋಗಿ ಬೈತಾನೆ, ಎಲ್ಲೋ ನನ್ನ ವಿಷಯನೇ ಮಾತಾಡಲ್ಲ ನೀನು, ನಾನು ಇಷ್ಟು ಕಷ್ಟ ಬೀಳ್ತಾ ಇದ್ದೀನಿ. ನನ್ನ ಅಣ್ಣ ಯಾದವ್ ಅಣ್ಣ ಇವರೆಲ್ಲ ತುಂಬಾ ಸಪೋರ್ಟಿವ್ ಆಗಿ ನಿಂತರು. ಇನ್ನು ಬಹಳಷ್ಟು ಜನ ಇದ್ದಾರೆ, ಎಲ್ಲರ ಹೆಸರು ಹೇಳಕ್ಕಾಗಲ್ಲ, ಕೆಲವು ಸಲ ಮರಿತೀವಿ ನಾವು. ಸೊ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಅಷ್ಟೇ ಅಲ್ಲ, ಇವಾಗ ಈ ತರ ಒಂದು ಸಿನಿಮಾ ಮಾಡೋದು ಅಷ್ಟೇ ಸುಲಭದ ವಿಷಯ ಅಲ್ಲ. ಫಸ್ಟ್ ನನಗೆ ಡೈರೆಕ್ಟರ್ ನನಗೆ ಈ ಕತೆ ಹೇಳುವಾಗ ನಿಜಕ್ಕೂ ನಾನು ಕೇಳಿದ್ದು ನನಗೆ ಹೆಣ್ಣು ಅಗೋರಿ ಅನ್ನೋದು ಕಾನ್ಸೆಪ್ಟ್ ನನಗೆ ಗೊತ್ತಿರಲಿಲ್ಲ, ನಾನು ಯಾವತ್ತೂ ಕೇಳಿರ್ಲಿಲ್ಲ.
ಹೆಣ್ಣಾಗೋರು ಇದಾರಾ ಅನ್ನೋದೇ ನನಗೊಂದು ಆಶ್ಚರ್ಯದ ವಿಷಯ ಆಗಿತ್ತು. ಫಸ್ಟ್ ಬಂದು ಅವ್ರ ಕತೆ ಹೇಳುವಾಗ ನನ್ಗೆ ಫಸ್ಟ್ ನಾನು ಹೇಳಿದ್ದು, ಈ ಸಿನಿಮಾಗೆ ಏನಾದ್ರೂ ನಾನ್ ಸೂಟ್ ಆಗಿಲ್ಲ ಅಂದ್ರೆ ದಯವಿಟ್ಟು ನೀವು ಬೇರೆ ಯಾರಾದ್ರೂ ಹೀರೋಯಿನ್ ನೀವು ಹಾಕೋಬೇಕು, ನಾನು ಆಕ್ಟ್ ಮಾಡಲ್ಲ, ಬರೀ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ಒಂದ್ ಫೋಟೋಶೂಟ್ ಆದ್ಮೇಲೆ ನಿಜಕ್ಕೂ ನನ್ಗೆ ಈ ಪಾತ್ರ ತುಂಬಾ ಇಷ್ಟ ಆಯ್ತು. ಅಂದ್ರೆ ನಾನು ಇಷ್ಟು ವರ್ಷ ನಂದು ಹಲವಾರು ನನ್ನ ಒಂದು ಕನಸಿತ್ತು ಬೇರೆ ಬೇರೆ ರೀತಿಯಾದಂತ ಪಾತ್ರಗಳನ್ನ ಮಾಡ್ಬೇಕು ಅಂತ. ಬಟ್ ಈ ತರ ಅಘೋರಿ ಪಾತ್ರ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ ಸಹ ಅನ್ಕೊಂಡಿರ್ಲಿಲ್ಲ. ಇದೊಂದು ನನ್ನ ಬೆಸ್ಟ್ ಸಿನಿಮಾ ಆಗತ್ತೆ ನನ್ನ ಲೈಫ್ ಅಲ್ಲಿ ಅಂತ ನನ್ಗೆ ಒಂದು ನಂಬಿಕೆ ನನಗ್ ಬರ್ತಾ ಇದೆ ಈಗ. ಯಾಕಂದ್ರೆ ಈಗಾಗ್ಲೇ ಕೆಲವರು ಸಿನಿಮಾ ನೋಡಿದ್ದಾರೆ, ಎಲ್ರು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ನಮ್ಮ ಪಾತ್ರಗಳು ನಂದಿರ್ಬೋದು, ರಮೇಶ್ ಸರ್ ಇರ್ಬೋದು, ಅನು ಅಕ್ಕಂದ ಪಾತ್ರ ಇರ್ಬೋದು, ರಂಗಣ್ಣನ ಪಾತ್ರ ಇರ್ಬೋದು, ಎಲ್ರು ತುಂಬಾ ಚೆನ್ನಾಗಿದೆ ಅಂತ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದೇ ಅಕ್ಟೋಬರ್ ಶ್ರೀಜಯ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಅವ್ರು ಇಲ್ದೇ ಇದ್ದಿದ್ರೆ ಈ ಒಂದು ಭೈರಾದೇವಿ ಪಾತ್ರ ನಾನು ಮಾಡಕ್ ಆಗ್ತಿರ್ಲಿಲ್ಲ, ಮತ್ತೆ ನನ್ನ ಸಂಸ್ಥೆಯಿಂದ ಇಂಥ ಒಂದು ಒಳ್ಳೆ ಸಿನಿಮಾ ತರಕ್ಕೂ ಆಗ್ತಾ ಇರ್ಲಿಲ್ಲ. ಈಗ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ, ನಿಮ್ಮವರೆಗೂ ರೀಚ್ ಆಗಿದೆ, ನಿಮ್ಮ ಸಪೋರ್ಟ್ ಬೇಕು ನಮ್ಗೆ. ನೀವು ಅದನ್ನ ಜನರಿಗೆ ತಲುಪಿಸದೆ ಹೋದ್ರೆ ನಾವೇನ್ ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ಅದು ವೇಸ್ಟ್. ಇಲ್ಲಿವರೆಗೂ ನೀವು ನಮ್ಗೆ ಯಾವ ರೀತಿ ಸಹಕರಿಸಿದಿರೋ, ಇನ್ನು ಮುಂದೇನೂ ಸಹ ಅದೇ ರೀತಿ ಒಂದು ನಿಮ್ಮ ಆಶೀರ್ವಾದ ನಮ್ಮ ಮೇಲಿರ್ಲಿ ಅಂತ ಕೇಳ್ಕೊತೀನಿ. ಇದೇ 3ನೇ ತಾರೀಕು ಈ ಭೈರಾದೇವಿ ಸಿನಿಮಾ ನಾಡಿತ್ತು, ಇನ್ನು ಒಂದ್ ದಿವಸ ಇದೆ ಅಷ್ಟೇ ನಮ್ಗೆ ಭೈರಾದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಥಿಯೇಟರ್ಗೆ ಫಸ್ಟ್ ಡೇ ಫಸ್ಟ್ ಶೋ ತ್ರಿವೇಣಿ ಥಿಯೇಟರ್ಗೆ ಸಿನಿಮಾ ನೋಡಕ್ ಹೋಗ್ತಾ ಇದ್ದೀನಿ, ನೀವು ಎಲ್ಲ ಬನ್ನಿ, ನಮ್ಗ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಫಸ್ಟ್ ಟೈಮ್ ನನಗೆ ನಿಜ ತುಂಬಾ ಭಯ ಇತ್ತು ನನಗೆ, ಯಾಕಂದ್ರೆ ಈ ಪಾತ್ರ ಮಾಡೋದ್ಕಿಂತ ಹೆಚ್ಚಾಗಿ ನನಗೆ ಭಯ ಇದ್ದಿದ್ದು ಸ್ಮಶಾನಕ್ಕೆ ಹೋಗ್ಬೇಕು ಅನ್ನೋದು. ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಸ್ಮಶಾನಕ್ಕೆ ಯಾವತ್ತೂ ಹೋಗಿರ್ಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಇದಿಲ್ಲ ಸ್ಮಶಾನಕ್ಕೆ ಹೋಗ್ಬಾರ್ದು ಅಂತ ಎಲ್ಲ ಹೇಳ್ತಾರಲ್ಲ, ಮತ್ತೆ ನನಗೆ ತುಂಬಾ ಭಯ. ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸ್ಮಶಾನ ಅಂದ್ರೆ ಭಯ, ದೆವ್ವ ಅಂದ್ರೆ ಭಯ, ಅದೇ ತುಂಬಾ ಹಾರರ್ ಸಿನಿಮಾಗಳಂದ್ರೆ ಬಹಳ ಇಷ್ಟ ನನಗೆ, ನನ್ನ ಫೇವ್ರೆಟ್ ಅದು. ಹಾಗೆ ಫಸ್ಟ್ ನನ್ಗೆ ಆ ಸ್ಮಶಾನ ಅನ್ನೋದೇ ನನ್ಗೆ ಏನೋ ಇಲ್ಲ, ನನ್ಗಾಗಲ್ಲ, ನನ್ನ ಕೈಯಲ್ಲಾಗಲ್ಲ. ನಾನು ಡೈರೆಕ್ಟರ್ಗೆ ಹೇಳ್ದೆ ಇಲ್ಲ ನನ್ನ ಕೈಯಲ್ಲಾಗಲ್ಲ, ಸ್ಮಶಾನ ಸೆಟ್ ಹಾಕಿ ಅಂತ. ಡೈರೆಕ್ಟ್ರು ಮತ್ತೆ ನನ್ನ ಅಣ್ಣನ ಇಬ್ರು ಪ್ಲಾನ್ ಮಾಡಿ ಫಸ್ಟ್ಗೆ ಇವನು ಹೇಳ್ಬಿಟ್ಟಿದ್ದಾನೆ, ಫಸ್ಟ್ ಒಪ್ಸ್ಬಿಡಣ ಕ್ಯಾರೆಕ್ಟರ್ ಮಾಡೋದನ್ನ, ಅದಾದ್ಮೇಲೆ ಮೆಲ್ಲಗೆ ಹೇಳಿ ಸ್ಮಶಾನ ಕರ್ಕೊಂಡ್ ಬಂದ್ ನನ್ನ ಹತ್ರ ಸೆಟ್ ಹಾಕಕ್ ಓಕೆ ಅಂತ ಹೇಳಿದ್ರು. ಹಾ ಸೆಟ್ ಎಲ್ಲ ರೆಡಿ ಆಗ್ತಾ ಇದೆ, ಸೆಟ್ ಓಕೆ ಅಂತ. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಇನ್ನೇ ಶೂಟಿಂಗ್ ಇದೊಂದು 2 ಡೇಸ್ ಇದೆ, ಇಲ್ಲ ಸೆಟ್ ಆಗ್ತಾ ಇಲ್ಲ, ರಾ ಫೀಲ್ ಬರ್ತಾ ಇಲ್ಲ ಅಂತ ಸುಳ್ಳು ಹೇಳಿದ್ರು. ಮತ್ತೆ ನಾನು ಹೇಳ್ದೆ ಇಲ್ಲ ಶೂಟಿಂಗ್ ಕ್ಯಾನ್ಸಲ್ ಮಾಡು, ಪೋಸ್ಟ್ ಪೋನ್ ಮಾಡು, ಇನ್ನೊಂದು 20 ಡೇಸ್ ಸೆಟ್ ಹಾಕ್ಬಿಟ್ಟು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ದೆ. ಅಷ್ಟೊತ್ತಲ್ಲಿ ಡೈರೆಕ್ಟರ್ ಬಂದ್ರು, ಇವ್ರಿಗೆ ಗೊತ್ತು ನಾನು ಯಾರ ಮುಂದೇನೂ ಫೇಸ್ ಟು ಫೇಸ್ ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ, ನನ್ಗೆ ಆ ಸ್ವಭಾವದವಳಲ್ಲ ನಾನು. ಡೈರೆಕ್ಟರ್ ಮನೆಗೆ ಬಂದು ಮೇಡಮ್ ಸ್ಮಶಾನದಲ್ಲೇ ಶೂಟಿಂಗ್ ಮಾಡ್ಬೇಕು, ರಾ ಫೀಲ್ ಬೇಕು, ರಾ ಫೀಲ್ ಬೇಕು ಅಂದ್ರು. ನಾನು ಅನ್ಕೊಂಡಿದ್ ಯಾವ ಕರ್ಮಪ್ಪ ಇಲ್ಲಿ ಡೈರೆಕ್ಟರ್ ಎಲ್ಲ ಅದಕ್ಕೂ ರಾ ಫೀಲ್ ಬೇಕು ಅಂತಾರೆ ಅಂದ್ಬಿಟ್ಟು. ಅದಾದ್ಮೇಲೆ ಅವ್ರಿಗೆ ಹೇಳ್ದೆ ಸರಿ ಆಯ್ತು ಏನೋ ಒಂದು ಓಕೆ ಮಾಡೋಣ ಶೂಟಿಂಗ್, ಬಟ್ ನನ್ಗೆ ತುಂಬಾ ಭಯ. ಎಲ್ಲಿವರೆಗೂ ಅಂದ್ರೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ದೆವ್ವ ಅಂದ್ರೆ ಎಷ್ಟು ಭಯ ಇತ್ತು ಅಂದ್ರೆ, ಒಂದ್ ರೂಮ್ ಇಂದ ನಾನು ಇನ್ನೊಂದ್ ರೂಮ್ಗೆ ಹೋಗ್ಬೇಕಂದ್ರೆ ನನ್ನ ತಾಯಿನೋ ಇಲ್ಲ ನನ್ನ ತಮ್ಮನೋ ಯಾರನ್ನಾದ್ರೂ ನಿಲ್ಲಿಸ್ತಾ ಇದ್ದೆ. ಇವನಲ್ಲ, ಇವ್ ನನ್ ಜೊತೆಯಲ್ಲಿ ಇರಲ್ಲ. ಸೊ ಯಾರಾದ್ರೂ ನನ್ ಜೊತೆಲಿ ಇರೋರು, ಇಲ್ಲ ಮನೇಲಿ ಕೆಲಸ ಮಾಡೋರು, ಇಲ್ಲ ನನ್ ಸಿಸ್ಟರ್, ಇಲ್ಲ ಯಾರೋ ನನ್ ಜೊತೆ ಇರ್ಬೇಕು. ನಾನ್ ರೂಮ್ಗೆ ಹೋಗ್ತೀನಿ ಅಂದ್ರೆ ಅವ್ರು ನನ್ ಜೊತೆ ಬರ್ಬೇಕು. ಅಷ್ಟು ಭಯ ಇತ್ತು ನನಗೆ ದೆವ್ವ ಅಂದ್ರೆ. ಆದ್ರೂ ದೆವ್ವಗಳ ಸಿನಿಮಾ ಯಾವ್ದು ಬಿಡ್ದಿರೋ ಪ್ರತಿಯೊಂದ್ ಸಿನಿಮಾನು ನೋಡ್ತಾ ಇದ್ದೆ ನಾನು. ಈ ಸಿನಿಮಾ ಮಾಡಿ ಅದ್ ಏನೋ ಗೊತ್ತಿಲ್ಲ ನನ್ಗೆ, ಆ ದೆವ್ವ ಅನ್ನೋದು ಆ ಭಯನೇ ಹೊರಟೋಗಿದೆ ನನಗೆ. ಈಗ ನೀವು ಒಬ್ಳೆ ಮಧ್ಯರಾತ್ರಿ 2 ಗಂಟೆಗೆ ಹೋಗಿ ಸ್ಮಶಾನಕ್ಕೆ ಒಬ್ಳೆ ಹೋಗು ಅಂದ್ರೆ ನಾನು ಹೋಗ್ಬಿಟ್ಟು ಬರ್ತೀನಿ, ಅಷ್ಟು ಧೈರ್ಯ ಬಂದಿದೆ ನನಗೆ. ಅದು ಏನು ಶಕ್ತಿನೋ ಗೊತ್ತಿಲ್ಲ. ಅಂದ್ರೆ ಕೆಲವೊಂದ್ಸಲ 4 hours 5 hours ಈ ತರ ಟೈಮ್ ತಗೋತಾ ಇದ್ವಿ. ಮತ್ತೆ ಫಸ್ಟ್ ಡೇ ನಾವು ಸ್ಮಶಾನದಲ್ಲಿ ಶೂಟಿಂಗ್ ಮಾಡುವಾಗ ಆ ಕಾಳಿ ಗೆಟಪ್ ಹಾಕೊಂಡೆ, ಹಾಕಿದ ತಕ್ಷಣ ಕ್ಯಾರವನ್ ಅಲ್ಲಿದ್ದೆ. ನನ್ಗೆ ಏನೋ ಗೊತ್ತಿಲ್ಲ, ಇವ್ರು ಶಾರ್ಟ್ ವೇಟ್ ಮಾಡ್ತಾ ಇದ್ರು, ನನಗೆ ಎದ್ದೇಳಕ್ಕೂ ಆಗಿಲ್ಲ, ತಲೆ ಎತ್ತಕ್ಕೂ ಆಗ್ತಿರ್ಲಿಲ್ಲ. ಏನೋ ಒಂಥರ ಏನೋ ಭಾರ, ತಲೆ ಏನೋ ದಪ್ಪ, ಒಂಥರ ದೊಡ್ಡದ ಅನಿಸ್ತಾ ಇದೆ, ದೇಹ ಎಲ್ಲ ಒಂಥರ ತುಂಬಾ ಭಾರ ಭಾರ ಅನಿಸ್ತಾ ಇದೆ. ಇವ್ರು ಕರಿತಾ ಇದಾರೆ, ನನ್ಗೆ ಏನು ಇವ್ರು ಮಾತಾಡೋದೆಲ್ಲ ಏನು ಕೇಳಿಸ್ತಾ ಇಲ್ಲ. ಅದಾದ್ಮೇಲೆ ಇವ್ರಿಗೆ ಏನೋ ಡೌಟ್ ಆಯ್ತು, ಓ ಏನೋ ಪ್ರಾಬ್ಲಮ್ ಆಗಿದೆ, ಎಲ್ಲ ಕ್ಯಾರವನ್ಗೂ ಓಡ್ ಬಂದ್ರು.
ನಾನು ಹೇಳ್ದೆ ಇಲ್ಲ ನನ್ ಕೈಯಲ್ಲ ಆಗ್ತಾ ಇಲ್ಲ, ನಾನು ಸಾಮಾನ್ಯವಾಗಿ ಯಾರನ್ನು ವೇಕ್ ಮಾಡ್ಸಲ್ಲ ಶೂಟಿಂಗ್ ಟೈಮಲ್ಲಿ. ಅದಾದ್ಮೇಲೆ ಅಲ್ಲೇ ಕಾಳಿಯಮ್ಮಂದ ದೇವಸ್ಥಾನ ಇತ್ತು ಸ್ಮಶಾನದಲ್ಲಿ, ಅಲ್ಲಿ ಕರ್ಕೊಂಡು ಹೋಗಿ ಒಂದು ಏನೋ ತಳೆ ತರ ತೆಗೆಸಿ ಪೂಜೆ ಮಾಡಿದ್ರು. ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ ಅವರು, ಅವರೇ ಒಂದು ಲಿಂಬೆ ಹಣ್ಣಲ್ಲಿ ಒಂದು ದೃಷ್ಟಿ ತೆಗೆದ್ರು. ಅದೇನೋ ಗೊತ್ತಿಲ್ಲ, ತೆಗ್ದು ಅಲ್ಲಿ ಪೂಜೆ ಆಗಿದ ತಕ್ಷಣ ಒಂದೇನೋ ಎನರ್ಜಿ ಬಂತು, ಇಮಿಡಿಯೇಟ್ ಆಗಿ ಶೂಟಿಂಗ್ ಹೋದ್ವಿ ಅಷ್ಟೇ. ಅದಾದ್ಮೇಲೆ ನಂಗೆ ಯಾವತ್ತು ಆತರ ಪ್ರಾಬ್ಲಮ್ ಆಗಿರ್ಲಿಲ್ಲ. ಸರ್ ಖಂಡಿತವಾಗ್ಲು, ಯಾಕಂದ್ರೆ ಇನ್ನೊಂದೇನಂದ್ರೆ ಅವರವ್ರ ನಂಬಿಕೆ, ಅದು ಅವರು ಅವರವ್ರ ನಂಬಿಕೆನ ಅವರ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ನಾವೇನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ಕಾಗಲ್ಲ. ತವರಿಗೆ ಬಾ ತಂಗಿ ಸಿನಿಮಾದಲ್ಲಿ ನನ್ನ ಅತ್ತಿಗೆ ಪಾತ್ರ ಮಾಡಿದ್ರು, ಅವತ್ತಿಂದನೂ ನನ್ನ ಫೇವ್ರೆಟ್ ಇವರು. ಸೊ ನನಗೆ ಅನು ಅಕ್ಕ ಅಂದಿದ ತಕ್ಷಣ ನನಗೆ ಫೀಲ್ ಆಗೋದು ಅವರೊಂದು ಆರ್ಟಿಸ್ಟ್ ಅಂತ ನನ್ಗೆ ಅನ್ಸಲ್ಲ, ಅವ್ರು ನನ್ನ ಅಕ್ಕ ಅನ್ನೋ ಫೀಲಿಂಗೇ ನನ್ಗೆ ಇವತ್ತಿಗೂ ಇರೋದು. ಅದಾದ ನಂತರ ನವಶಕ್ತಿ ವೈಭವ ಸಿನಿಮಾದಲ್ಲಿ ನಮ್ಮ ಅದೊಂದು ದೇವರ ಸಿನಿಮಾ ಇರಬಹುದು, ಬಟ್ ಈ ಸಿನಿಮಾಗೂ ಆ ಸಿನಿಮಾಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದನ್ನ ಅಂದ್ರೆ ಇವ್ರ ಪಾತ್ರ ಇರ್ಬೋದು ನನ್ ಪಾತ್ರ ಏನು ಅನ್ನೋದನ್ನ ನಾನು ಇವಾಗ ರಿವೀಲ್ ಮಾಡ್ಬಿಟ್ರೆ ಮತ್ತೆ ನೀವು ಸಿನಿಮಾ ನೋಡೋದು ಆ ಮಜಾ ಹೊಟ್ಟೋಗ್ಬಿಡತ್ತೆ. ಸುಮ್ಮ ಇನ್ನೇನು ಒಂದ್ ದಿವಸ ಇದೆ, ವೇಟ್ ಮಾಡಿ, ನಿಮ್ಗೆ ಗೊತ್ತಾಗ್ಬಿಡತ್ತೆ. ಅದು ಮೇಡಮ್ಗೂ ಅಷ್ಟೇ, ಇಂಥದ್ದು ಈ ತರ ಸಿನಿಮಾಗಳು ಅಂದ್ರೆ ಬಹಳ ಇಷ್ಟ ಅಂತೆ. ಬೇರೆ ಸಬ್ಜೆಕ್ಟ್ ಯಾವ್ದೇ ಇದ್ರು ಹೇಳಿ ಮಾಡ್ತೀವಿ ಅಂತ ಅವತ್ತು ಹೇಳಿದಾರೆ, ಹೇಳಿ ಅವ್ರು ಹಗ್ಗ ಪರ್ಸ್ಪೀಡ್ ಅಲ್ಲಿ ಹೇಳಿದ್ರು. ಎಲ್ರಿಗೂ ನಮಸ್ಕಾರ. ಕೂತ್ಕೊಂಡು ಮಾತಾಡೋ ಅಭ್ಯಾಸ ಇಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ, ನಿಂತ್ಕೋತೀನಿ. ಇತ್ತೀಚೆಗೆ ಇದೇ ಜಾಗದಲ್ಲಿ ಸುಮಾರು ಸರಿ ನಿಮ್ಮೆಲ್ಲರೂ ಭೇಟಿ ಮಾಡೋ ಅಂತ ಅವಕಾಶಗಳು ಮೂಡ್ ಬಂದಿದೆ, ಮತ್ತೆ ಇವತ್ತು ನಮ್ಮ ಭೈರಾದೇವಿ ಸಿನಿಮಾಗೋಸ್ಕರ ಇವತ್ತು ಬಂದಿದ್ದೀನಿ. ಐ ಎಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಸಿ ಆಲ್ ಆಫ್ ಯು. ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ. ನಾನು ಎಲ್ಲಿಂದ ಶುರು ಮಾಡೋದು, ರಾಧಿಕಾ ಇಂದಾನೆ ಶುರು ಮಾಡೋದು ಬೆಟ್ರು ಅನ್ಸುತ್ತೆ ಅಲ್ವಾ, ಬಿಕಾಸ್ ಅವರೇ ಕೇಂದ್ರ ಬಿಂದು ಇಲ್ಲಿ ಅಂತ ಅನ್ಸುತ್ತೆ ನನಗೆ. ರಮೇಶ್ ಅವ್ರ ಜೊತೆ ಅವರು ನಾಯಕ ನಟ, ಆಕೆ ಮುಖ್ಯ ಪ್ರೊಟಾಗನಿಸ್ಟ್ ಆಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನಗ್ ಬಹಳ ಖುಷಿ ಕೊಡುವಂತ ವಿಷಯ ಆಕೆ ನಿರ್ಮಾಪಕಿ ಅನ್ನೋದು. ಒಬ್ಬ ಹೆಣ್ಮಗಳಾಗಿ ನಾನು ತುಂಬಾ ಹೆಮ್ಮೆ ಪಡುವಂತ ವಿಷಯ, ಖುಷಿ ಪಡುವಂತ ವಿಷಯ ಅದು. ಫಸ್ಟ್ ಆಫ್ ಆಲ್ ಜೈಗೆ ಥ್ಯಾಂಕ್ ಯು. ಈ ಸಿನಿಮಾಲಿ ಒಂದು ಆ ಪಾತ್ರಕ್ಕೆ ನೀವು ಮಾಡಿದ್ರೆ ಚೆನ್ನಾಗಿದೆ. ರವಿ ಫೋನ್ ಮಾಡಿದ್ರೆ, ಆಕ್ಚುಲಿ ಫಸ್ಟ್ ರವಿ ಫೋನ್ ಮಾಡಿ ಆಮೇಲೆ ಜೈ ನನ್ಗೆ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿ. ರಾಧಿಕಾ ನೀವಾಗ್ಲೇ ನೀವ್ ಹೇಳ್ನಾಗೆ ತವರಿಗೆ ಬಾತ್ ಹಂಗಿಲಿ ವಿ ಹ್ಯಾಡ್ ಅ ಗ್ರೇಟ್ ಟೈಮ್, ಶಿವಣ್ಣ ನಾನು ರಾಧಿಕಾ, ಸೂಪರ್ ಡೂಪರ್ ಹಿಟ್ ಸಿನಿಮಾ ನಮ್ದು. ಅದಾದ್ಮೇಲೆ ನವಶಕ್ತಿ ವೈಭವ, ಐ ಥಿಂಕ್ ಬರೀ ಸಾಂಗ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಸಾಂಗ್ ಅಲ್ಲಿ ಮಾತ್ರ ಎಲ್ಲರೂ ಒಟ್ಟಿಗೆ ಡಾನ್ಸ್ ಮಾಡಿ ಇದು ಮಾಡಿದ್ದು ದೇವಿ ಗೆಟಪ್ ಅಲ್ಲಿ. ಅಂಡ್ ದೆನ್ ಸುಮಾರು ವರ್ಷಗಳ ನಂತರ ಈ ಒಂದು ಅವಕಾಶ ಬಂತು, ತುಂಬಾ ಖುಷಿಯಿಂದ ಒಪ್ಕೊಂಡೆ. ಅಂಡ್ ನಾನು ಲಾಸ್ಟ್ ಟೈಮ್ ಮಂತ್ರಿ ಮಾಲಲ್ಲೂ ಹೇಳ್ದೆ, ಒಬ್ಬ ನಟಿಯಾಗಿ ನಾನು ಕೇಳಿದಂತಹ ಸಂಭಾವನೆಗೆ ಒಂದೇ ಒಂದು ಮಾತು ಆಚೆ ಈಚೆ ಆಡದೆ ಅಣ್ಣ ತಂಗಿ ಇಬ್ರು ಬಹಳ ಪ್ರೀತಿಯಿಂದ ಒಪ್ಕೊಂಡು ನನ್ನನ್ನ ಈ ಸಿನಿಮಾದಲ್ಲಿ ನಾನು ಕೆಲಸ ಮಾಡುವಂತ ಅವಕಾಶ ಆಯ್ತು. ಅಂಡ್ ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನನ್ನು ನೋಡ್ಕೊಂಡು, ಏನೇ ಇದ್ರು ರವಿನೇ ಖುದ್ದಾಗ ಫೋನ್ ಮಾಡಿ ರಾಧಿಕಾ ಅಕ್ಕ ಇದು ಓಕೆನಾ, ಅಕ್ಕ ಅದು ಓಕೆನಾ ಅಂತ ಜಾಸ್ತಿ ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡಿದ್ ನಾವು. ಸೊ ಹಾಗಾಗಿ ತುಂಬಾ ಕಂಫರ್ಟಬಲ್ ನಾನು ಫೀಲ್ ಮಾಡಿದಂತ ಒಂದು ಟೀಮ್ ಇದು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಜೈ ಅಷ್ಟೇ, ಒನ್ಲಿ ಥಿಂಗ್ ಕಂಪ್ಲೇಂಟ್ ಇರೋದು ನನ್ನ ಕೈಲಿ ನನಗೆ ಕಷ್ಟ ಅನ್ಸಿದ ಕೆಲಸ ಎಲ್ಲ ಮಾಡಿಸಿದ್ರು, ತೆಲುಗು ಡಬ್ಬಿಂಗ್ ಮಾಡಿಸಿದ್ದಾರೆ. ನಾನು ಹೇಳಿದೆ ರಮೇಶ್ ಅವ್ರಿಗೆ ಇಟ್ಸ್ ಅ ಕೇಕ್ ವಾಕ್, ಅವ್ರ ಎಲ್ಲಾ ಭಾಷೆಗಳಲ್ಲೂ ನಿಪುಣ, ಆರಾಮಾಗಿ ಮಾತಾಡ್ಬಿಡ್ತಾರೆ. ಬಟ್ ನಾನು ಬರೀ ಕನ್ನಡ ಡಬ್ಬಿಂಗ್ ಮಾಡಿದ್ದೆ, ಜೈ ಒತ್ತಾಯ ಮಾಡಿ ತೆಲುಗು ಡಬ್ಬಿಂಗ್ ಮಾಡಿಸಿದ್ರು. ತಮಿಳ್ ಸಾಧ್ಯ ಇಲ್ಲ ಸೊ ಮಾಡಲ್ಲ ಅಂತ ಹೇಳಿದೆ ನಾನು. ತೆಲುಗು ಒಂದು ಸ್ವಲ್ಪ ಅವರು ನಮ್ಮ ಇಂಜಿನಿಯರು, ಆಮೇಲೆ ಗುರು ಅಂತ ನನ್ನ ರಘು ಅವರ ಮ್ಯಾನೇಜರ್ ಅಂಡ್ ಬೆಸ್ಟ್ ಫ್ರೆಂಡ್, ಸೊ ಗುರು ಆಲ್ಸೋ ತೆಲುಗು
ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಎಲ್ಲರನ್ನು ಕೂರಿಸ್ಕೊಂಡು ಭಾಷೆ ಕರೆಕ್ಟ್ ಆಗಿ ಕಲ್ತ್ಕೊಂಡು ಟ್ರೈ ಮಾಡಿದೀನಿ ಡಬ್ಬಿಂಗ್ ಮಾಡಕ್ಕೆ. ಅದೊಂದೇ ವಿಷಯಕ್ಕೆ ನನ್ನ ಕೋಪ ಜೈ ಮೇಲೆ. ಅದ್ ಬಿಟ್ರೆ ಶೂಟಿಂಗ್ ಕಷ್ಟ ಆಯ್ತು. ಒಂದು ಶಾಟ್ ನ ನಾವು ಇಷ್ಟು ಜನ ಮೂರ್ ಸರಿ ಮಾಡ್ತಾ ಇದ್ವಿ, ರಮೇಶ್ ಅವರು ನಾನು. ವಿ ಹ್ಯಾಡ್ ಟು ಡೂ ಒಂದ್ಸರಿ ಕನ್ನಡದಲ್ಲಿ, ಒಂದ್ಸರಿ ತಮಿಳಲ್ಲಿ, ಒಂದ್ಸರಿ ತೆಲುಗುಲಿ. ನಾರ್ಮಲ್ ಆಗಿ ಡಬ್ಬಿಂಗ್ ಮಾಡ್ಬಿಟ್ಟು ಮುಗಿಸ್ಬಿಡ್ತಾರೆ, ಬಟ್ ಇಲ್ಲಿ ಹಂಗಿಲ್ಲ. ಶೂಟಿಂಗ್ ಮಾಡೋವಾಗ್ಲೇನೆ ಮೂರ್ ಸರಿ ಶಾರ್ಟ್ ಗಳು ಮಾಡ್ತಾ ಇದ್ವಿ. ಸೊ ಅದು ಸ್ಟ್ರೆನ್ಯೂಸ್ ಆಗಿರೋದು. ಬಟ್ ಸ್ಟಿಲ್ ಅಲ್ಟಿಮೇಟ್ ರಿಸಲ್ಟ್ ನೋಡಿದಾಗ ನಾವು ಪಟ್ಟಿದ್ದ ಶ್ರಮಕ್ಕೆ ಬಹಳ ಖುಷಿ ಆಗತ್ತೆ. ಅಂಡ್ ರಮೇಶ್ ಅವ್ರ ಜೊತೆ ಲೈಕ್ ಐ ಸೆಡ್, 25 ವರ್ಷ ಇದೇ ವೇದಿಕೆ ಮೇಲೆ ನಿಮ್ಮೆಲ್ಲರ ಮುಂದೆ ನಾನು ನಿಮ್ಗಳ ಜೊತೆ ಕೇಕ್ ಕಟ್ ಮಾಡಿ ನನ್ನ 25 ವರ್ಷಗಳ ಸಂಭ್ರಮವನ್ನ ಆಚರಿಸ್ಕೊಂಡೆ. ಯಾವಾಗ್ಲೂ ಕೇಳುವಂತ ಪ್ರಶ್ನೆ, ರಮೇಶ್ ಅವರು ನೀವು ಯಾವಾಗ ಮತ್ತೆ ಸಿನಿಮಾ ಮಾಡ್ತೀರಾ ಅಂತ. ಬಹಳ ಇಷ್ಟಪಟ್ಟಂತ ಜೋಡಿ ನಮ್ದು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಜೈ ಈ ಸಿನಿಮಾನಲ್ಲಿ ನಮ್ಮಿಬ್ರು ಒಟ್ಟಿಗೆ ಕಾಸ್ಟ್ ಮಾಡಿ ನಾನು ಅವರ ಹೆಂಡತಿ ಪಾತ್ರ ಮತ್ತೆ ಮಾಡೋಕೆ ಒಂದು ಅವಕಾಶ ಸಿಕ್ತು. ಸೊ ನನ್ ಈ 25 ಇಯರ್ಸ್ ಸೆಲೆಬ್ರೇಷನ್ ಹಾಗೆ ಕಂಟಿನ್ಯೂ ಆಗೋ ರೀತಿನಲ್ಲಿ ರಮೇಶ್ ಅವ್ರ ಜೊತೆ ಒಂದು ಸಿನಿಮಾ ಬರ್ತಿರೋದು ನನಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಟ್ಟಿರುವಂತ ವಿಷಯ. ಹೃದಯ ಹೃದಯನಲ್ಲೂ ಅವ್ರ ಹೆಂಡತಿ ಪಾತ್ರ ಮಾಡಿದ್ದೆ, ಈಗ ಭೈರಾದೇವಿನಲ್ಲೂ ಅವ್ರ ಹೆಂಡತಿ ಪಾತ್ರ ಮಾಡಿದ್ದೀನಿ. ರಾಧಿಕಾ ಅವ್ರದ್ದು ನಂದು ಏನು ಪಾತ್ರ ಹೇಗೆ ಕತೆ ಹೇಗ್ ಬರುತ್ತೆ ಅಂತೆಲ್ಲ ಹೇಳಿದ್ರೆ ಜೈ ಎರಡು ಕೊಡ್ತಾರೆ. ಸೊ ಹೇಳಲ್ಲ, ದಯವಿಟ್ಟು ಇನ್ನೊಂದ್ ದಿನ ಇದೆ, ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸಿ. ಅಂಡ್ ನಾನ್ ಸಿನಿಮಾ ನೋಡಿದೆ ಮೊನ್ನೆ, ತುಂಬಾ ಕಷ್ಟಪಟ್ಟು ನೋಡಿದೆ. ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ, ನನಗಿದೊಂದು ಜಾನ್ರ ಬಹಳ ನನ್ ದೂರ, ಹಾರರ್ ಜಾನ್ರ ತುಂಬಾ ಕಷ್ಟ ನನಗೆ. ಆದ್ರೂ ರವಿ ಮೇಡಮ್ ನೀವು 29th ಬರ್ಲೇಬೇಕು ಅಂತ, ನಾನು ರವಿ ನಂಗೆ ಅಭ್ಯಾಸ ಇಲ್ಲಪ್ಪ ಇದನ್ನ ಸಿನಿಮಾ ನೋಡಿ. ಯಾಕಂದ್ರೆ ಡಬ್ಬಿಂಗ್ ಮಾಡಿದಾಗ ನೋಡಿದ್ದೆ ನಾನು, ಜೈ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸಿದ್ರು. ದೆನ್ ಹಿ ಫೋರ್ಸ್ಡ್ ಮೀ, ಅರ್ಧಕರ್ಧ ಸಿನಿಮಾ ನೋಡಿಲ್ಲ ಅಂತ ಹೇಳ್ಬೋದಾ. ಹಿಂಗ್ ಕೂತಿದ್ದೆ ರಘು ಅವ್ರ ಪಕ್ಕದಲ್ಲಿ, ರಘು ಅವ್ರು ಆರಾಮಾಗಿ ನೋಡ್ತಾ ಇದ್ರು. ಅವ್ರನ್ನ ಕೇಳ್ತಾ ಇದ್ದೆ ಏನಾಯ್ತು, ನಾನೇ ಬನ್ನ, ಯಾರು ಬಂದ್ರು, ರಾಧಿಕಾ ಬನ್ನ, ಯಾರ ಮುಖ ಇದೆ ಸ್ಕ್ರೀನ್ ಮೇಲೆ ಅಂತ. ಐ ವಾಸ್ ನಾಟ್ ಏಬಲ್ ಟು ವಾಚ್, ಬಟ್ ಸ್ಟಿಲ್ ನನ್ನ ಪ್ರೆಸೆನ್ಸ್ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಇಟ್ಸ್ ಮೈ ಡ್ಯೂಟಿ ಅಂತ ನಾನು ಭಾವಿಸ್ತೀನಿ. ಆಕೆ ಕಷ್ಟಪಟ್ಟು, ಬ್ರದರು ಅವರು ಎಲ್ಲ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಸಪೋರ್ಟ್ ಮಾಡೋದು ನಮ್ ಕರ್ತವ್ಯ ಆಗುತ್ತೆ. ಸೊ ಹಾಗಾಗಿ ಅವತ್ತು ಬಂದೆ, ಇವತ್ತು ಬಂದಿದ್ದೀನಿ. ಐ ಜಸ್ಟ್ ವಿಶ್ ಅಂಡ್ ನನ್ನ ರಘು ಸರ್ ಬಗ್ಗೆ ಹೇಳಲೇಬೇಕು, ಸಖತ್ ಎಂಜಾಯ್ ಮಾಡಿದೆ. ಅದ್ ಏನ್ ಭಯ ಪಟ್ಕೊಳ್ಳೋ ಅಷ್ಟು ವಿಷಯ ಆಯ್ತು, ಅದೊಂದು ಸ್ವಲ್ಪ ರಿಲೀಫ್ ಸಿಕ್ಕಿದ್ದು. ಇವರ ಒಂದು ಪಾತ್ರ ರಮೇಶ್ ಸರ್, ಇವರ ಕಾಂಬಿನೇಷನ್ ಸಖತ್ ಎಂಜಾಯ್ ಮಾಡಿದೆ. ಒಂದು ಆಡಿಯನ್ಸ್ ಆಗಿ ನಾನು ನೋಡುವಾಗ ಐ ರಿಯಲಿ ಎಂಜಾಯ್ಡ್ ಇಟ್. ಅಂಡ್ ಮುಖ್ಯವಾಗಿ ಫೈನಲ್ ಆಗಿ ಒಂದು ವಿಷಯ ಹೇಳಲೇಬೇಕು, ನಿರ್ಮಾಪಕಿಯಾಗಿ ಆಕೆನ ಅಪ್ರಿಷಿಯೇಟ್ ಮಾಡಿದೆ. ಬಟ್ ಇವಾಗ ಒಬ್ಬ ಕಲಾವಿದೆಯಾಗಿ ಖಂಡಿತ ನಾನು ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಡ್ಲೇಬೇಕು. ತವರಿಗೆ ಬಾತಂಗಿ ಮಾಡುವಾಗ ವೆರಿ ವೆರಿ ಯಂಗ್ ಗರ್ಲ್ ಶಿ ವಾಸ್. ಪಾಪ ಶಿವಣ್ಣದು ಅವ್ರದ್ದು ನಂದು ಕಾಂಬಿನೇಷನ್ಸ್ ಎಲ್ಲ ಇದ್ದಾಗ ಯು ನೋ ಶಿ ಇಸ್ ವೆರಿ ನೈವ್, ವೆರಿ ಸ್ವೀಟ್. ಇವತ್ತಿಗೂ ಅದೇ ಇನ್ನಸೆನ್ಸ್, ಅದೇ ನೈವ್ ಏನಂತಾರೆ ನೈವಿಟಿ ಅವರಲ್ಲಿದೆ. ಬಟ್ ಒಬ್ಬ ಕಲಾವಿದೆಯಾಗಿ ಎಷ್ಟು ಬೆಳೆದಿದ್ದಾರೆ ಅಂತ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ನೋಡಿ ಎಲ್ಲರೂ ಅವ್ರಿಗೆ ಕಾಂಗ್ರಾಚುಲೇಟ್ ಮಾಡಿದ್ರು. ರಘು ಅವರಿಂದ ಹಿಡಿದು ಎವ್ರಿಬಡಿ ಅಪ್ರಿಷಿಯೇಟೆಡ್ ಹರ್ ವರ್ಕ್. ಖಂಡಿತ ಸುಲಭ ಅಲ್ಲ, ಯಾಕಂದ್ರೆ ನಾವು ಆ ತರ ಗೆಟಪ್ಗಳು ಹಾಕೊಳ್ಳೋದೇ ಕಷ್ಟ. ಅದನ್ನ ಹಾಕೊಂಡು ಈ ತರ ಹಾಡ್ಗಳು ಫೈಟ್ಗಳು ಮಾಡ್ಬೇಕು ಅಂದ್ರೆ ಅದಿನ್ನೂ ಕಷ್ಟ. ಅದರ ಜೊತೆಗೆ ಎಲ್ಲೋ ಒಂದ್ ಕಡೆ ಅಣ್ಣ ಜೊತೆಲಿದ್ರು ಆ ನಿರ್ಮಾಣ ಮಾಡ್ತಿರೋದು ಒಂದು ಇದು ಕೂಡ ಬ್ಯಾಕ್ ಆಫ್ ದ ಮೈಂಡ್ ಇದ್ದೇ ಇರತ್ತೆ. ಅಂಥದ್ರಲ್ಲಿ ಅವರು ಇಂಥ ಒಂದು ಅಮೇಝಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ತುಂಬಾ ಖುಷಿ ಆಗತ್ತೆ. ಐ ವಿಶ್ ಅವ್ರು ಲಾಸ್ಟ್ ಟೈಮ್ ಏನೋ ಹೇಳಿದ್ರು ಲಾಸ್ಟ್ ಸಿನಿಮಾ ಮಣ್ಣು ಮಸಿ ಅಂತಲ್ಲ, ಬೈದೆ ನಾನು. ಸೊ ಐ ಟೋಲ್ಡ್ ಹರ್ ಇದಾದ್ಮೇಲೆ ಶಿ ಹ್ಯಾಸ್ ಟು ಕಂಟಿನ್ಯೂ ಡೂಯಿಂಗ್ ನೈಸ್ ರೋಲ್ಸ್, ಒಳ್ಳೊಳ್ಳೆ ಪಾತ್ರಗಳು ಮಾಡಿ ಅದರ ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಹೊಸ ಪ್ರತಿಭೆಗಳನ್ನ ಟ್ಯಾಲೆಂಟೆಡ್ ಪೀಪಲ್ನ ಚಿತ್ರರಂಗಕ್ಕೆ ತರಲಿ ಅನ್ನೋದು ನನ್ನ ಆಸೆ. ಸೊ ಐ ವಿಶ್ ಯು ದ ಬೆಸ್ಟ್ ರಾಧಿಕಾ. ಅಂಡ್ ಐ ಹ್ಯಾವ್ ಟು ಕಂಗ್ರಾಚುಲೇಟ್ ಮಾಸ್ಟರ್ ರವಿ ಮಾಸ್ಟರ್ನ. ನಾ ಸ್ನೇಹ ಲೋಕಲ್ಲಿ ಒಂದು ಫೈಟಲ್ಲೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡಿದ್ವಿ 25 ಇಯರ್ಸ್ ಬ್ಯಾಕ್. ಸೊ ಇವತ್ತು ಇದರಲ್ಲಿ ನಾನು ಫೈಟ್ ನೋಡಿದಾಗ ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಮಾಸ್ಟರ್, ನಿಮ್ಮ ಕೊರಿಯೋಗ್ರಫಿಗೆ. ಅಂಡ್ ಹ್ಯಾಟ್ಸ್ ಆಫ್ ಟು ಹರ್, ಬಿಕಾಸ್ ಜನರಲ್ ಆಗಿ ಹೀರೋಸ್ ಫೈಟ್ ಮಾಡಿದಾಗ ನಾರ್ಮಲ್ ಆಗಿ ಒಂದು ಜೀನ್ಸ್ ಜಾಕೆಟ್ ಟೀ ಶರ್ಟ್ ಹಾಕೊಂಡು ಒಳಗಡೆ ರೋಪ್ಸ್ ಹಾಕೊಂಡು ಮಾಡಿರ್ತಾರೆ. ಬಟ್ ನಮ್ಮ ಹುಡುಗಿ ಆ ತರ ಕಾಸ್ಟ್ಯೂಮ್ ಹಾಕೊಂಡು ಎಂಥ ಅದ್ಭುತವಾದ ಫೈಟ್ ಮಾಡಿದ್ದಾರೆ ಅಂದ್ರೆ ನಾನು ವಿಸಿಲ್ ಮಾಡಿ ಕಿರ್ಚ್ಕೊಂಡೆ ಥಿಯೇಟರ್ ಅಲ್ಲಿ ಸಿನಿಮಾ ನೋಡುವಾಗ. ಐ ಡೋಂಟ್ ನೋ ಇಫ್ ಶಿ ಹರ್ಟ್ ಮೀ,
ಬಟ್ ಫುಲ್ ವಿಸ್ಲಿಂಗ್ ನಾನು ಆ ಫೈಟ್ ಸೀನ್ ಅಲ್ಲಿ ಅಷ್ಟು ಎಂಜಾಯ್ ಮಾಡಿದೆ ನಾನು. ಸೊ ಒಂದು ಒಳ್ಳೆ ಈ ಟೈಮಲ್ಲಿ ದಸರಾ ಟೈಮಲ್ಲಿ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕಥೆ ಇರುವಂತದ್ದು ಈ ಒಂದು ಏನು ದೇವಿನ ನಾವು ಹತ್ತು ದಿನ ನಾವು ಆಕೆನ ಪೂಜಿಸಿ ನಾವು ಇಷ್ಟು ಸಂಭ್ರಮಿಸ್ತೀವಿ ಅಂತ ಸಮಯದಲ್ಲಿ ಒಂದು ಒಳ್ಳೆ ಆ ದೇವಿ ಶಕ್ತಿ ಇರೋಂತ ಒಂದು ಸಿನಿಮಾನ ಜೈ ತರ್ತಿದ್ದಾರೆ. ಸೊ ಅವ್ರ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಇಡೀ ತಂಡದ ಮೇಲೆ ಇರ್ಲಿ. ರಾಧಿಕಾ ಹೇಳ್ದಾಗೆ ಒಂದು ಒಳ್ಳೆ ಸಿನಿಮಾ ಮಾಡೋದು ಒಂದ್ ಕಡೆ, ಆ ಸಿನಿಮಾನ ಕರೆಕ್ಟ್ ಆಗಿ ಜನರಿಗೆ ಆ ವಿಷಯ ಮುಟ್ಸೋದು ಇನ್ನೊಂದ್ ಕಡೆ, ಅದಾದ್ಮೇಲೆ ಜನ ಥಿಯೇಟರ್ಗೆ ಬರೋದು ನೆಕ್ಸ್ಟ್ ಪಾರ್ಟ್. ಸೊ ಆ ಜನರಿಗೆ ಆ ವಿಷಯವನ್ನ ತಿಳಿಸಿ ನೀವು ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಕ್ ಎಲ್ರು ಇಲ್ಲಿ ಬಂದಿದ್ದೀರಾ. ಸೊ ಥ್ಯಾಂಕ್ ಯು. ಹಾಗೆ ನಮ್ ಭೈರಾದೇವಿ ಅಕ್ಟೋಬರ್ 3 ಬಿಡುಗಡೆ ಆಗ್ತದೆ ಅನ್ನೋ ವಿಷಯನ ದಯವಿಟ್ಟು ನೀವೆಲ್ಲರೂ ಆ ವಿಷಯನ ಹಬ್ಬಿಸಿ ಜನ ಥಿಯೇಟರ್ ಬರೋ ಹಾಗ ಆಗ್ಲಿ. ಒಂದೊಳ್ಳೆ ಸಿನಿಮಾ ಮಾಡಿರೋಂತ ನಿರ್ಮಾಪಕಿಗೆ ಇನ್ನೂ ಒಂದು 5 ಸಿನಿಮಾಗಳು ಮಾಡುವಷ್ಟು ಶಕ್ತಿ ಆ ದೇವಿನೇ ಕೊಡ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಅಂಡ್ ಐ ಥಿಂಕ್ ನೌ ರಮೇಶ್ ವಿಲ್ ಸ್ಪೀಕ್ ಟು ಆಲ್ ಆಫ್ ಅಸ್. ಎಲ್ರಿಗೂ ನಮಸ್ಕಾರ. ಮೊನ್ನೆ ಸೆಲೆಬ್ರಿಟಿ ಶೋ ಒಂದಾಯ್ತು. ಶೋ ಆದ್ಮೇಲೆ ರಿಯಾಕ್ಷನ್ಸ್ ಏನ್ ಬರುತ್ತೆ ಅಂತ ನಾನು ಕಾಯ್ತಾ ಇರ್ತೀನಿ. ಮೊಬೈಲ್ ಅಲ್ಲಿ ಗೆಳೆಯರೊಬ್ರು ಮೆಸೇಜ್ ಕಳಿಸಿದ್ರು, ಭಯಕ್ಕೊಂದು ಹೊಸ ಹೆಸರು ಭೈರಾದೇವಿ ಅಂತ. ವಾವ್, ಪರಲ ಕಣೋ, ಶುಕ್ರವಾರ ಪೇಪರ್ ಒಳ್ಳೆ ಹೆಡ್ಲೈನ್ ಆಗುತ್ತೆ ಅಂತ ನಾನು ಮೆಸೇಜ್ ಕಳಿಸಿದೆ. ಇಲ್ಲಪ್ಪ, ನಿಜವಾಗ್ಲೂ ನಿಮ್ ಹೀರೋಯಿನ್ ಕಾಳಿ ರೂಪದಲ್ಲಿ ನೋಡ್ಬಿಟ್ಟು ರಾತ್ರಿ ಮಲ್ಕೋಬೇಕಾದ್ರೆ ಲೈಟ್ ಆನ್ ಮಾಡಿಕೊಂಡೆ ಮಲ್ಕೊಂಡೆ ನಾನು ಅಂತ ಹೇಳಿದ್ರು. ಸೊ ಎಲ್ಲೋ ಒಂದ್ ಕಡೆ ನಾವು ಹೊರಟಿದ್ದು ಸಾರ್ಥಕ ಆಗಿದೆ ಅನ್ಸುತ್ತೆ. ಮೊನ್ನೆ ಸೆಲೆಬ್ರಿಟಿ ಶೋ ಅಲ್ಲಿ ಸಿಕ್ಕಿದಂತ ರಿಯಾಕ್ಷನ್ ನೋಡಿದಾಗ ಈ ಬೇಸ ಈ ಚಿತ್ರಕ್ಕೆ ಒಂದು ಹಾರರ್ ಭಯ, ಇನ್ನೊಂದ್ ಕಡೆ ಫ್ಯಾಮಿಲಿ, ಇದು ಬಹಳ ಮುಖ್ಯ ಆಗಿದೆ. ನನಗೆ ಇಂಟ್ರೆಸ್ಟ್ ಬಂದಿದ್ದೆ ಎರಡನೇ ವಿಷಯ. ನಾನು ಆ ಟೈಮಲ್ಲಿ ಉತ್ತಮ ವಿಲನ್ ಡೈರೆಕ್ಟ್ ಮಾಡಿ ವಾಪಸ್ ಬಂದಿದ್ದೆ ಇಲ್ಲಿ. ಇಲ್ಲಿ ಎರಡು ಚಿತ್ರಗಳು ಡೈರೆಕ್ಷನ್ ಒಪ್ಕೊಂಡಿದ್ದೀನಿ, ತಮಿಳಲ್ಲಿ ಒಂದು ಚಿತ್ರ ಡೈರೆಕ್ಷನ್ ಒಪ್ಕೊಂಡಿದ್ದೀನಿ. ಆ ಟೈಮಲ್ಲಿ ಶ್ರೀಜಯ್ ಫೋನ್ ಮಾಡಿ ಸರ್ ಒಂದು ರೋಲ್ ನೀವು ಮಾಡಬೇಕು ಅಂದ್ರು. ನಾನು ಹೇಳ್ತೀನಿ, ಸರ್ ಈಗ ಆಗಲ್ಲ ಸರ್, ತುಂಬಾ ಕ್ಯಾಲೆಂಡರ್ ಟೈಟ್ ಇದೆ, ನನಗೆ ನೋ ಹೇಳಕ್ಕೆ ಇಷ್ಟ ಅಲ್ಲ, ಈಗಲೇ ಹೇಳ್ಬಿಡ್ತೀನಿ ಬೇಡ ಅಂತ. ಅವ್ರು ಹೇಳ್ತಾರೆ, ಇಲ್ಲ ಸರ್ ನೀವು ಮಾಡಿದ್ರೆ ನಾವು ಫಿಲ್ಮೇ ಮಾಡಲ್ಲ, ಡಿಸೈಡ್ ಮಾಡಿದೀವಿ, ನೀವು ಮಾಡಲೇಬೇಕು ಅಂತ. ಸರಿ ಬನ್ನಿ ಕೇಳ್ತೀನಿ, ಬಟ್ ನನ್ನ ಪ್ರೆಷರ್ ಇದೆ ಕ್ಯಾಲೆಂಡರ್ ಅಲ್ಲಿ ಅಂತ. ಕತೆ ಕೇಳಿದ ತಕ್ಷಣ ರೀ ಇಮಿಡಿಯೇಟ್ ನಾನು ಒಪ್ಕೊಂಡೆ. ಅದಕ್ಕೆ ಕಾರಣ ಎರಡು. ಒಂದು, ಈ ಜಾನರ್ ಇದೆಯಲ್ಲ ಹಾರರ್, ಆಪ್ತ ಮಿತ್ರ ನನ್ ಲಾಸ್ಟ್ ಮಾಡಿದ್ದು 20 ಆ ಜಾನರ್ ನಾನು ಮುಟ್ಟಿಲ್ಲ, ಹಾಗಾಗಿ ಒಂದು ಹೊಸ ಫಿಲಂ ಆಗುತ್ತೆ ಆ ಟೈಪ್ ಅಲ್ಲಿ ಅಂತ. ಆಮೇಲೆ ನನಗೆ ಅವ್ರು ಹೇಳಿದಂತ ಪಾತ್ರ, ಅದಕ್ಕೂ ಹಿಂದೆ ಒಂದು 10 ಆತರ ಒಂದು ರೋಲ್ ನಾನು ಮಾಡಿರ್ಬೋದು, ಆತರ ರೋಲ್ ನ ಇತ್ತೀಚೆಗೆ ಮಾಡೇ ಇಲ್ಲ. ಹಾಗಾಗಿ ಎರಡು ನನಗೆ ಬಹಳ ಇಷ್ಟ ಆಯ್ತು, ಒಪ್ಕೊಂಡೆ. ಮೋರ್ ದನ್ ಎನಿಥಿಂಗ್ ಎಲ್ಸ್, ಮೂರನೇ ವಿಷಯ ಇದೆಯಲ್ಲ ಸರ್, ನಮಗೆ ಗೊತ್ತಿರುವಂತ ಒಂದು ಪ್ರಪಂಚ ಇದೆ, ನಾವು ನಮ್ಮ ಹೆಂಡತಿ ನಮ್ಮ ಮಗು ಹ್ಯಾಪಿ ಆಗಿರ್ತೀವಿ, ಆತರ ಕಥೆಯಲ್ಲಿ ಒಂದು ಭಾಗ ಇದೆ. ಇನ್ನೊಂದು, ನಮಗೆ ಗೊತ್ತಿಲ್ಲದೆ ಇರೋ ಪ್ರಪಂಚ ಇದೆ, ಈ ಅಘೋರಿಗಳು, ನನಗೆ ಗೊತ್ತೇ ಇಲ್ಲ ಅದೇನು ಅಂತ. ಅದನ್ನ ಶ್ರೀಜಯ್ ಎಕ್ಸ್ಪ್ಲೈನ್ ಮಾಡ್ತಿದ್ದ ರೀತಿ, ಅವರಿಗೆ ನೋಡಿದ್ರಲ್ಲ ನೀವು ಅವ್ರ ಮಂತ್ರಗಳಲ್ಲೆಲ್ಲ ಹೇಳಿದ್ದು, ಅಷ್ಟು ಚೆನ್ನಾಗಿ ಅವ್ರಿಗೆ ಗೊತ್ತು ಆ ಕ್ಷೇತ್ರಗಳ ಬಗ್ಗೆ, ಧರ್ಮಸ್ಥಳಗಳ ಬಗ್ಗೆ, ದೇವಿಗಳ ಬಗ್ಗೆ ಅವ್ರಿಗೆ ಎಷ್ಟು ಜ್ಞಾನ ಇದೆ ಅಂದ್ರೆ, ಇಂಥವ್ರ ಹತ್ರ ವರ್ಕ್ ಮಾಡಬೇಕು ಅನ್ನಿಸ್ತು ನನಗೆ. ಆ ಕಾರಣಕ್ಕೆ ಒಪ್ಕೊಂಡೆ. ಕೊನೆಗೆ ಮೊನ್ನೆ ಸಿನಿಮಾ ನೋಡಿದಾಗ ಐ ಫೀಲ್ ಬಹಳ ನೀಟಾಗಿ ಒಂದು ಫಿಲ್ಮ್ ಹಾರರ್ ಫ್ಯಾಮಿಲಿ ಸ್ಟೋರಿಯನ್ನ ಶ್ರೀಜಯ್ ಹೇಳಿದ್ದಾರೆ ಅಂತ. ಈಗ ಅನು ಹೇಳಿದ್ರಲ್ಲ ಕಣ್ಣು ಮುಚ್ಕೊಂಡು ನೋಡ್ತಾರೆ ಅಂತ, ಅದು ಬ್ಯೂಟಿ. ಒಂದು ದೆವ್ವದ ಫಿಲ್ಮು, ದೆವ್ವದ ಕತೆ, ಅದನ್ನೊಂದು ನಮಗೊಂದು ಮಜಾ ಸಿಗುತ್ತೆ, ಅದು ನಮಗಾಗಬಾರ್ದು ಅಷ್ಟೇ, ಬೇರೆ ಯಾರಿಗಾದ್ರೂ ಓಕೆ ಅದು. ಆತರ ಇದು ಈ ತರ ಈ ಫಿಲ್ಮ್ ಅಲ್ಲಿ ನನಗೆ ಆ ದೆವ್ವ ಕಾಟ ಆಗುತ್ತೆ, ಒಂದು ಸಮಸ್ಯೆ ಶುರು ಆಗುತ್ತೆ, ಭೈರಾದೇವಿ ಹತ್ರ ಮೊರೆ ಹೋಗ್ತೀನಿ, ಭೈರಾದೇವಿ ಬಂದು ಏನ್ ಮಾಡ್ತಾರೆ ಅನ್ನೋದೇ ಚಿತ್ರ. ಐ ಆಮ್ ಶೋರ್ ಯು ಲೈಕ್ ಇಟ್. ಅಂಡ್ ಇವರು ನೀವು ನೋಡಿದ್ರಲ್ಲ ಈಗ ಈ ಸಾಂಗ್ ನೋಡಿದ್ರಲ್ಲ, ಇಡೀ ಚಿತ್ರರಂಗದ ಇತಿಹಾಸದಲ್ಲಿ 100 ಹೀರೋಯಿನ್ ನಿಮ್ಮನ್ನ ಆಕರ್ಷಿಸೋದು ಹೇಗೆ, ಕಣ್ಣಲ್ಲಿ ಅದೇನೋ ಕೆಳಗೆ ನೋಡೋದು, ನಾಚಿಕೊಳ್ಳೋದು, ಕಣ್ಣಿನ ಸನ್ಹೆ ಮಾಡೋದು, ಇಡೀ ಸಾಂಗ್ ಅಲ್ಲಲ್ಲ, ಇಡೀ ಕಾಡಿ ರೋಲ್ ಅಲ್ಲಿ ಕಣ್ಣು ಮುಟುಕಿಸೇ ಇಲ್ಲ ಅವರು ಅಲ್ವಾ. ನಾನು ಯಾವ ಹೀರೋನ್ ಈ ತರ ನೋಡಿಲ್ಲ, ಕಣ್ ಬ್ಲಿಂಕ್ ಮಾಡದೇ ಇಲ್ಲ ಅವರು ಇಡೀ ಆ ರೋಲ್ ಫುಲ್. ಅಂತ ಪವರ್ಫುಲ್ ರೋಲ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನಿರ್ಮಾಪಕಿಗೆ ಫಿಸಿಕಲಿ ಸ್ಟ್ರೈನಿಂಗ್ ಈ ರೋಲು, ಫೈನಾನ್ಶಿಯಲಿ ಸ್ಟ್ರೈನಿಂಗ್ ಅವರ ನಿರ್ಮಾಪಕಿಯ ಆ ರೋಲು, ಎರಡು ಅದ್ಭುತವಾಗಿ ಮಾಡಿದಿರಿ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಅದೀಗ ಇವ್ರ ಮನೆಯಲ್ಲೇ ನಾವು ಶೂಟ್ ಮಾಡಿದ್ದು ಆ ಸೀನ್ಸ್ ಎಲ್ಲ. ಎಷ್ಟು ಸೌಮ್ಯವಾಗಿರ್ತಾರೆ ಇವರು ಅಂದ್ರೆ, ಅವ್ರನ್ನ ಕಾಳಿ ರೂಪ ನೋಡಕ್ಕೆ, ಆ ಮೇಕಪ್ ಅಲ್ಲಿ ನೋಡಕ್ಕೆ ಬಹಳ ಖುಷಿ ಆಗೋದು. ಫ್ಯಾಬ್ಯುಲಸ್ ಪರ್ಫಾರ್ಮೆನ್ಸ್. ಅನು ಬಂದು ಹೆಣ್ಮಕ್ಳಿಗೆ ಬಹಳ ಇಷ್ಟ ಆಗುವಂತ ಪಾತ್ರ ಅದು.
ಅಂದ್ರೆ ಗಂಡ ಮಲಗಿದ ಮೇಲೆ ಈ ಮೊಬೈಲ್ ಅಲ್ಲಿ ಯಾರು ಗಂಡನ ಮೆಸೇಜ್ ಕಳಿಸಿದ್ದಾರೆ ಅಂತ ನೋಡ್ತೀರಲ್ಲ, ಆ ಪತ್ರ ಮಾಡಿದಾರೆ ಅವರು. ಹಾಗಾಗಿ ಹೆಣ್ಮಕ್ಳು ಬಹಳ ಇಷ್ಟ ಆಗಿತ್ತು ಅವ್ರ ರೋಲು. ನಾನು ಮಲ್ಕೊಂಡಿದ್ರೆ ಮೊಬೈಲ್ ಯಾರು ಮೆಸೇಜ್ ಕಳಿಸಿದ್ದಾರೆ ನನಗೆ ಅಂತ ನೋಡುವಂತ ಕ್ಯಾರೆಕ್ಟರ್ ಮಾಡಿದ್ದಾರೆ. ಪರ್ಸನ್ಸಮ್ ಬಹಳ ಇಂಟ್ರೆಸ್ಟಿಂಗ್ ರೋಲ್ ಅದು. ಅಂಡ್ ಈ ತರ ಫಿಲ್ಮ್ಸ್ ಅಲ್ಲಿ, ಸೂಪರ್ ನ್ಯಾಚುರಲ್ ಫಿಲ್ಮ್ಸ್, ಹಾರರ್ ಫಿಲ್ಮ್ಸ್ ಅಲ್ಲಿ ನೀವು ನೋಡಿದ್ರಲ್ಲ ಆಪ್ತ ಮಿತ್ರ ಅಲ್ಲಿ ಆ ದ್ವಾರಕೇಶ್ ಅವ್ರ ಕ್ಯಾರೆಕ್ಟರ್ ಬಂತು ನೋಡಿ, ಏನ್ ಮಜಾ ಸಿಕ್ತು ಅದರಿಂದ. ಆ ತರ ಒಂದು ರೋಲು ರಘು ಅವ್ರಿಗಿದೆ. ಎಂತ ರಿಲೀಫ್ ಸಿಗುತ್ತೆ ಅಂದ್ರೆ ರಘು ಅವ್ರು ಬಂದಾಗಲ್ಲ ಬಹಳ ಫಸ್ಟ್ ನನಗೆ ಹೈಸ್ಕೂಲ್ ಇಂದ ನಾವಿಬ್ರು ನಾವಿಬ್ರು ಜೊತೆಗಿದ್ದೀವಿ ಹೈಸ್ಕೂಲ್ ಅಲ್ಲಿ ಡ್ರಾಮಾ ಎಲ್ಲ ಮಾಡಿದೀವಿ. ಈಗ ಇಷ್ಟು ದೊಡ್ಡ ನಟ ಆಗಿದ್ದಾರೆ ರಘು ಅವರು, ಅದ್ಭುತವಾದ ರೋಲ್ ಮಾಡಿದ್ದಾರೆ. ರವಿ ಅಫ್ಕೋರ್ಸ್, ರವಿ ನನ್ನ 100 ಎಲ್ಲ ಅವರು ಆಕ್ಷನ್ ಡೈರೆಕ್ಷನ್ ಮಾಡ್ತಾರೆ. ಇವ್ರು ಆಕ್ಷನ್ ಡೈರೆಕ್ಷನ್ ಮಾಡೋದ್ ನೋಡ್ಬೇಕು ನೀವು. ಬರ್ತಾರೆ ಸೆಟ್ಗೆ, ಇಲ್ಲೊಂದು ಶಾರ್ಟ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಎಡಿಟ್ ಮಾಡಿ. ಎಷ್ಟು ನಿಮಿಷ ಬೇಕು ಸರ್ ನಿಮಗೆ? 3.5 ನಿಮಿಷ? 4 ನಿಮಿಷ ಸರ್? 4 ನಿಮಿಷ ಸರ್? ಎಷ್ಟು ಸರ್? ಕರೆಕ್ಟ್ ಆಗಿ ಹೇಳ್ಬೇಕು ನನಗೆ. 3 ನಿಮಿಷ ಬೇಕು ಸರ್, 2.5 ನಿಮಿಷ ಬೇಕು ಅಂತ. ಕರೆಕ್ಟ್ ಆಗಿ ಎಷ್ಟು ನಿಮಗೆ ಲೆಂತ್ ಬೇಕೋ ಆ ಲೆಂತ್ಗೆ ಶೂಟ್ ಮಾಡಿ ಅದನ್ನ ಅಲ್ಲೇ ಎಡಿಟ್ ಮಾಡಿ ಕೈಯಲ್ಲಿ ಕೊಟ್ಬಿಡೋ ಬಿಡ್ತಾರೆ. ಅಂತ ಆಕ್ಷನ್ ಡೈರೆಕ್ಟರ್ ರವಿ. ಥ್ಯಾಂಕ್ ಯು ರವಿ, ಬಹಳ ಚೆನ್ನಾಗಿ ಮಾಡಿದಿರಿ. ಅಂಡ್ ಮೈ ಪ್ರೊಡ್ಯೂಸರ್ಸ್ ರವಿ ಅಂಡ್ ಯಾದವ್, ಫಸ್ಟ್ ಡೇ ಬಂದಾಗ ಏನೇನು ನನಗೆ ನನ್ನ ಕೆಲವು ಕಂಡೀಷನ್ಸ್ ಎಲ್ಲ ಇತ್ತು ಈ ರೋಲ್ ಮಾಡಕ್ಕೆ. ಆ ಕಂಡೀಷನ್ಸ್ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಆಗಿ ನಡ್ಕೊಂಡಿದ್ರೆ ಆಸ್ ಅ ಪ್ರೊಡ್ಯೂಸರ್. ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು ಯಾದವ್. ಮತ್ತೆ 3 ತಾರೀಕು ರಿಲೀಸ್ ಆಗುತ್ತೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್, ಅದು ಮಾತ್ರ ನಾನು ಹೇಳ್ಬಳೆ. ನೀವೇನು ನಿರೀಕ್ಷೆ ಮಾಡ್ತಿರೋ ಅದರ ಆಚೆಗೆ ಏನಾದ್ರು ನಡಿಬಹುದು ಆ ಚಿತ್ರದಲ್ಲಿ, ಅದಕ್ಕೆ ತಯಾರಾಗಿರಿ. ಥ್ಯಾಂಕ್ ಯು. ನಾನು ಅದ್ರ ಮೊನ್ನೆ ಕೂಡ ಹೇಳಿದೆ, ಅಂದ್ರೆ ಪೊಲೀಸ್ ಆಫೀಸರ್ ಅಂದ್ರೆ ಅವ್ನು ಬಹಳ ಟಾಪ್ ಪೊಲೀಸ್ ಆಫೀಸರ್, ಯಾವ ರೌಡಿ ಯಾವ ಡಾನ್ ಬೇಕಾದ್ರೆ ಒಳಗಾಕ್ಬಿಡ್ತಾನೆ. ಆದ್ರೆ ಇವನಿಗೆ ಇಲ್ಲಿ ಸಿಕ್ಕಿರುವಂತ ವೈರಿ ಈ ರಾಜ್ಯದವರಲ್ಲ, ಈ ದೇಶದವರಲ್ಲ, ಈ ಲೋಕದವರೇ ಅಲ್ಲ, ಬೇರೆ ಲೋಕದಿಂದ ಒಂದು ವೈರಿ ಬಂದು ಏನ್ ಮಾಡ್ತಾರೆ ಪೊಲೀಸ್ ಆಫೀಸರು? ನಿಮ್ಮ ಪವರ್, ಅಧಿಕಾರ ಏನು ಹೆಲ್ಪ್ ಆಗಲ್ಲ. ಆತರ ಒಂದು ದುಷ್ಟಶಕ್ತಿ ನನ್ನ ಜೀವನದಲ್ಲಿ ಬರುತ್ತೆ, ಅಲ್ಲಿಂದ ಹೇಗ್ ಪಾರ್ ಆಗ್ತಾನೆ ಅನ್ನೋದೇ ಚಿತ್ರ. ಭೈರಾದೇವಿ ಬರ್ತಾರೆ, ಆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಏನಾಗುತ್ತೆ ಅನ್ನೋದು ನಿಮ್ಗೆ 48 ಗಂಟೆಗಳಲ್ಲಿ ನಿಮ್ಮ ಕಣ್ಣು ಮುಂದೆ. ಇದರಲ್ಲಿ ಬಹಳ ಬ್ಯೂಟಿಫುಲ್ ಪಾಯಿಂಟ್ ಈಗಲೇ ಅದು ಹೇಳ್ಬಿಡ್ಬೋದು ಅಂದ್ರೆ, ಈ ಫಿಲ್ಮ್ ಎಂಡ್ ಆಗೋದು ಲಾಸ್ಟ್ ಫ್ರೇಮ್ ಅಲ್ಲಿ. ನೀವು ಹೇಳುವಂತ ಹಲವು ಪ್ರಶ್ನೆಗಳಿಗೆ ಉತ್ತರ ಲಾಸ್ಟ್ ಫ್ರೇಮ್ ಅಲ್ಲಿ ಇದೆ. ನಿನ್ನೆ ಪ್ರಿವ್ಯೂ ನೋಡಿದವರು ಕೂಡ ಅದನ್ನೇ ಕೇಳಿದ್ರು ನನಗೆ, ಹಲವು ಪ್ರಶ್ನೆಗಳು ಕೇಳಿದ್ದಾರೆ, ಅದೆಲ್ಲದಕ್ಕೂ ಉತ್ತರ ಆ ಲಾಸ್ಟ್ ಫ್ರೇಮ್ ಅಲ್ಲಿ ಇದೆ. ಆ ಲಾಸ್ಟ್ ಫ್ರೇಮ್ ಏನೋ ಶ್ರೀಜಯ ಹೇಳ್ತಾರೆ, ದಯವಿಟ್ಟು ತಿಳ್ಸಲ್ ನೋಡಿ, ಯಾಕಂದ್ರೆ ಹಲವು ಸಮಸ್ಯೆಗಳಿದೆ, ಹಲವು ಪ್ರಶ್ನೆಗಳಿದೆ, ಅದೆಲ್ಲದಕ್ಕೂ ಉತ್ತರ ಇದೆ, ಬಟ್ ಅದು ಲಾಸ್ಟ್ ಫ್ರೇಮ್ ಅಲ್ಲಿ ಇದೆ. ಹೌದು 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 ಹೌದು, ಟೋಟಲಿ ಟೋಟಲಿ ಟೋಟಲಿ. ಇವರು ವೃತ್ತಿ ಡಿಎಸ್ಪಿ, ಡೆಪ್ಟಿ ಡಿಸಿಪಿ, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಅವರು. ಬಟ್ ಇದು ಇದೆಯಲ್ಲ ಸರ್, ಇದು ಸಮಸ್ಯೆ ಬಂದು ಫ್ಯಾಮಿಲಿಗೆ ಸಂಬಂಧಪಟ್ಟಂತ ಸಮಸ್ಯೆ. ಅದು ನಾ ಹೇಳದಲ್ಲ, ಗಂಡ ಹೆಂಡತಿಯು ನಮ್ಮ ಶ್ರೀಮತಿಯವ್ರು ರೋಲ್ ಮಾಡ್ತೀರಾ, ಒಂದು ಮಗು ಇದೆ, ಆತರ ಒಂದು ಫ್ಯಾಮಿಲಿ ಸ್ಟೋರಿ ಇದೆ. ನನಗೆ ಇದಿಷ್ಟ ಆಗೋದು ಅದಕ್ಕೋಸ್ಕರ, ಯಾಕೆ ಜನಕ್ಕೆ ಹತ್ರ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಅಂದ್ರೆ, ಅದು ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಡೆಯುವಂತ ಒಂದು ವಿಷಯ. ಅದು ಅದೇ ಲಾಸ್ಟ್ ಫ್ರೇಮ್ ಫಿಲ್ಮ್ ಅಲ್ಲಿರೋದು ಅದೇ. ಭೈರಾದೇವಿ 2 ಅಂತ ಇದೆ, ಅದರಲ್ಲಿ ಈ ಪ್ರಶ್ನೆಗಳ ಉತ್ತರ ಸಿಗುತ್ತೆ. ಇಷ್ಟಿಷ್ಟು ನನ್ ಕೂದ್ಲು ಉದುರೋದು, ನನ್ ಸ್ಕಿನ್ ಎಲ್ಲ ಹೇಗಾಗೋಗ್ಬಿಟ್ಟಿತ್ತು ಅಂದ್ರೆ, ಟಚ್ ಮಾಡದೆ ಇದು ನನ್ ಸ್ಕಿನ್ ಏನ ಅಂತ ನನಗೆ ಭಯ ಆಗೋಗ್ತಿತ್ತು, ಅಷ್ಟು ರ್ಯಾಶಸ್ ಸ್ಕಿನ್ ಅಲ್ಲಿ. ಏನ್ ಮಾಡ್ದೆ ಇವ್ರು ಗೊತ್ತಾಗದೆ ಇರಂಗೆ ಎಲ್ರಿಗೂ ಮೇಕಪ್ ಹಾಕಕ್ಕೆ ಓಕೆ ಹೇಳ್ಬಿಟ್ರು. ಅಗೋರಿ ಪಾತ್ರದಲ್ಲಿರುವಾಗ ಎಲ್ಲಾರ್ಗು ವೈಟ್ ಮೇಕಪ್ ಯೂಸ್ ಮಾಡಿದ್ರು, ನಾನು ಏನ್ ಮಾಡ್ದೆ ಎಲ್ರಿಗೂ ಓಕೆ ಹೇಳಿದ್ರಲ್ಲ ಅಂತ ನಾನು ನೆಕ್ಸ್ಟ್ ಟೈಮ್ ಎಲ್ಲ ಮೇಕಪ್ ಹಾಕೊಂಡ್ ಬಂದೆ. ಯಾಕಂದ್ರೆ ವಿಭೂತಿಗೂ ಮೇಕಪ್ ಡಿಫ್ರೆನ್ಸ್ ಇದೆ, ವಿಭೂತಿಲಿ ಸ್ಕಿನ್ ಬೇಗ ಡ್ಯಾಮೇಜ್ ಆಗತ್ತೆ. ನೆಕ್ಸ್ಟ್ ಹಾಕೊಂಡ್ ಬಂದ್ರೆ ಫುಲ್ ಹತ್ರ ಬಂದ್ರು, ನಿಮ್ ಫೇಸ್ ಏನೋ ಬೇರೆ ತರ ಕಾಣಿಸ್ತಾ ಇದೆಯಲ್ಲ ಅಂದ್ರು. ಬೇರೆ ತರನ? ಏನಿಲ್ಲ ಏನಿಲ್ಲ ಅಂತ ಕವರ್ ಮಾಡ್ಕೊಂಡೆ. ಇಲ್ಲ ಇಲ್ಲ ಮೇಡಮ್, ನೀವು ವಿಭೂತಿ ಹಾಕಿಲ್ಲ, ನೀವು ಮೇಕಪ್ ಹಾಕಿದ್ದೀರಾ ಅಂತ ನಾನು ಹೇಳ್ದೆ. ಎಲ್ರಿಗೂ ಪರ್ಮಿಷನ್ ಇದೆ ಹಾಕೊಳಕ್ಕೆ, ನನಗ್ ಮಾತ್ರ ನೀವು ರಾ ಫೀಲ್ ಬೇಕು, ರಾ ಫೀಲ್ ಬೇಕು ಅಂತಿರಲ್ಲ ಅಂತ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ನಮ್ಗೆ. ಕ್ವಾಲಿಟಿ ಮೇಡಮ್ ಅಷ್ಟೇ, ಯಾಕಂದ್ರೆ ಕ್ಲೋಸ್ ಮೆಂಡು ಎಲ್ಲ ನೀವೇ ಕಾಣಿಸ್ತಾ ಇರ್ತೀರಾ. ಫುಲ್ ಸಿನಿಮಾ ವಿಭೂತಿಯಲ್ಲೇ ಇರೋದು ನಾನು ಒಪ್ಕೊಂಡಿಲ್ಲ, ಅವರು ಅದೇ ಟಾರ್ಚರ್ ಮಾಡಿದ್ರು ಅಂತ ಹೇಳ್ತಿರೋದು. ನನಗೆ ಇಷ್ಟು ದಿನ ಧೈರ್ಯ ಇರಲಿಲ್ಲ ಅವ್ರ ಬಗ್ಗೆ ಹೇಳಕ್ಕೆ, ಅನ್ನೋಕ್ಕೆ ಸಪೋರ್ಟ್ ಸಿಕ್ತಲ್ವಾ, ಸೊ ಹಾಗೆ.
ಸಿನಿಮಾ ನೋಡೋ ಇವತ್ತು ಖುಷಿ ಆಗುತ್ತೆ. ಹೌದು, ಅದು ಖಂಡಿತ. ಹಾಗೆ ನಮ್ಮ ವೆಂಕಟೇಶ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ತುಂಬಾ ನಮ್ಮ ಸಿನಿಮಾ ಅನ್ಕೊಂಡು ನೀವು ತುಂಬಾ ಸಹಕರಿಸಿದ್ದೀರಾ. ಹಾಗೆ ನಮ್ಮ ದಮಯಂತಿ ಚಿತ್ರದ ನಿರ್ದೇಶಕರು ನವರಸನ್ ಅವರು, ಥ್ಯಾಂಕ್ ಯು ಸೋ ನಿರ್ಮಾಪಕರು ನಿರ್ದೇಶಕರು ಎರಡೂ ಕೂಡ, ನಿಮ್ಗೂ ಕೂಡ ಥ್ಯಾಂಕ್ಸ್. ನನ್ಗೆಲ್ಲೋ ಅವಕಾಶ ಸಿಕ್ಕಿಲ್ಲ ನಿಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ನನ್ನ ತುಂಬಾ ಹೃದಯದ ಧನ್ಯವಾದಗಳು ನಿಮ್ಗೆ. ಅವ್ರು ಸಿಗ್ಲಿಲ್ಲ ಸರ್, ಆ ಟ್ರಿಕ್ಸ್ ಕೊಟ್ಟಿದ್ರು. ಹೌದು ಸರ್, ಇದೆ ಸರ್. ಹೌದು ಸರ್, ದಯವಿಟ್ಟು ಇದು ನೀವೇ ಒಂದು ಬರಿಬೇಕು ಸರ್. ಹೋಲ್ಸಲಾಗಿ ಬರೀತಾರಂತೆ ಸರ್. ಇನ್ನೂ ಇದೆ ಸರ್, ಏನ್ ಸರ್ ಬೇಜಾರಾಗುತ್ತೆ ಸರ್. ಅಲ್ಲ ಸರ್, ಟೆಕ್ನಿಷಿಯನ್ಸ್ ಅಷ್ಟು. ಓಕೆ, ಹೋಗೋಣ ಅಂದ್ರೆ ಹೋಗೋಣ ಸರ್. ಟೆಕ್ನಿಷಿಯನ್ಸ್ ಇನ್ನ, ಯಾಕಂದ್ರೆ ಇಲ್ಲಿ ವೇದಿಕೆ ಮೇಲೆ ನಮ್ಮ ಇನ್ನ ಎಡಿಟರ್ ಬಂದಿಲ್ಲ, ನಮ್ಮ ಕ್ಯಾಮರಾಮನ್ ಬಂದಿಲ್ಲ, ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಬಂದಿಲ್ಲ. ಸೊ ಅವರೆಲ್ಲ ಕಾರಣಾಂತರದಿಂದ ಬರಲಿಲ್ಲ. ಅವ್ರಿಗೆಲ್ಲ ಇಲ್ಲಿಂದಾನೆ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.